ಐದು ಜನ ಕೂತ್ಕೊಂಡು ಹೋಗ್ಬೋದು ವ್ಯಾಗನರು 85,000 ಕೊಟ್ಬಿಡ್ತೀವಿ ಸರ್. ಇದು ಬಂದ್ಬಿಟ್ಟಿದ್ ನಿಮ್ಗೆ ಸರ್ 88,000 ಕೊಡ್ಬೋದಾನ ಸರ್. ಇದು ಬಂದ್ಬಿಟ್ಟಿದ್ ನಿಮ್ಗೆ ಸರ್ 90,000 ಆಗುತ್ತೆ ಸರ್. ಇದು ಬರೀ 85,000 ಸರ್. ಡೀಲರ್ ಅವರ ತಗೊಳ್ಳಿ, ಕಸ್ಟಮರ್ ಅವರ ತಗೊಳ್ಳಿ, ನಮಗೆ ಕಸ್ಟಮರ್ 1,00,000 ಗಾಡಿ ಕೊಟ್ಬಿಡ್ತಾನೆ ಸರ್. ಇದು ಬಂದ್ಬಿಟ್ಟಿದ್ ನಿಮ್ಗೆ ಸರ್ 1,05,000 ಕೊಡೋಣ ಸರ್. ಇದು ಬಂದ್ಬಿಟ್ಟಿದ್ ನಿಮ್ಗೆ ಸರ್ 1,35,000 ಕೊಟ್ಬಿಡೋಣ ಸರ್. ಇಲ್ಲ ಇದು ಬಂದ್ಬಿಟ್ಟಿದ್ ಸರ್ 1,05,000 ಕೊಡೋಣ ಸರ್. ಇದು ಬಂದು 1,25,000 ಕೊಡೋಣ ಸರ್. ಇದು ಈ ಗಾಡಿ ಬಂದು ಕಸ್ಟಮರ್ 1,25,000 ಕೊಟ್ಬಿಡ್ತಾರೆ ಸರ್. ಸರ್ ಫೈನಲ್ ಬಂದು ಇದು 3,65,000 ಕೊಟ್ಬಿಡ್ತೀವಿ ಸರ್. ಸೊ ಹಾಯ್ ಎಲ್ಲ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ತೆಲು ಬಂದಿದ್ದೀನಿ ಅಂದರೆ ನಿಮಗೆ ನೆಕ್ಸ್ಟ್ ಕಾರ್ಸಿಗೆ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಹೇಳ್ತಿದ್ದಂಗೆ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಸಿಗ್ತಾ ಇದೆ ವೆಹಿಕಲ್ಸು. ಥ್ರೂಔಟ್ ಕರ್ನಾಟಕದ ಓನರ್ ನಿಮಗೆ ಥ್ರೂಔಟ್ ಡೀಲರ್ಸ್ಗೂ ಕೂಡ ನಿಮಗೆ ಇವರು ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾ ಇದ್ದಾರೆ, ಮತ್ತು ಡೈರೆಕ್ಟ್ ಕಸ್ಟಮರ್ಗೂ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಸರ್, ನಮ್ಮ ಜೊತೆ ಇವಾಗ ಮೂರ್ತಿ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಂಡೆ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ ಸರ್? ಆರಾಮ್ ಸರ್. ಸರ್, ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಯುಎಸ್ಗೆ? ಸರ್, ಇವತ್ತಿನ ಬಜೆಟಲ್ಲಿ 85,000 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, 85,000 7,50,000 ಇದಾವೆ ಗಾಡಿಗಳು. ಓಕೆ ನೋಡಿ, 7,50,000 ತನಕ ಇದೆ ನಿಮಗೆ. ಸೊ ಯಾವ ವೆಹಿಕಲ್ಸ್ ಬೇಕು ಅಂತ ಏನಿಲ್ಲ, ನಿಮಗೆ ಎಲ್ಲ ಥರ ವೆಹಿಕಲ್ಸು ಸಿಗುತ್ತೆ. ಸೊ ಸರ್, ಆಮೇಲೆ ನಮ್ಮ ವ್ಯೂಯರ್ಸ್ಗೆ ಮೇನ್ ಏನಂದ್ರೆ ಮತ್ತೆ ಇಂಜಿನ್ ಮತ್ತು ಗೇರ್ ಬಾಕ್ಸ್ ವಾರಂಟಿ ಹೆಂಗೆಲ್ಲ ಹೆಂಗೆ ಸರ್? ಸರ್, ಇಂಜಿನ್ನು ಗೇರ್ ಬಾಕ್ಸ್ ವಾರಂಟಿ ಬೇಕು ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಓಕೆ, 7,500 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ರೆ ಓಕೆ, ನಾವು ಅದಕ್ಕೆ 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ವಾರಂಟಿ ಗ್ಯಾರಂಟಿ ಎಲ್ಲ ಕೊಡ್ತೀರಾ? ಓಕೆ ನೋಡಿ, ಇದು ಎಕ್ಸ್ಟ್ರಾ ಪೇ ಮಾಡಿದ್ರೆ ನಿಮಗೆ ಮಾಡಿಸ್ಕೊಡ್ತಾ ತಲೆ ಕೆಡಿಸ್ಕೊಬೇಡಿ. ಸೊ ಸರ್, ಏನು ಇದೊಂದು ಏನಂತ ಎಕ್ಸ್ಟ್ರಾ ಪೇ ಮಾಡಿದ್ರೆ ನೀವು ಕೊಡ್ತಾರೋದು ಹೋಲ್ಸೇಲ್ ಪ್ರೈಸು. ಸೊ ಅದಕ್ಕೋಸ್ಕರನೇ ಸಪ್ರೇಟ್ ಚಾರ್ಜಸ್ ಇಟ್ಟಿದ್ದಾರೆ, ತಲೆ ಕೆಡಿಸ್ಕೊಬೇಡಿ. ಸೊ ಸರ್, ಆಮೇಲೆ ನಮ್ಮ ವ್ಯೂಯರ್ಸ್ಗೆ ಮೇನ್ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ತಿಳಿಸ್ಕೊಡಿ ಸರ್. ಇದು ಬಂದು ನಾಗರಬಾವಿ ಸರ್ಕಲ್ ಇಂದ ನಮ್ಮೂರ ತಿಂಡಿ ಹೋಟೆಲ್ ಸರ್ವಿಸ್ ರೋಡಲ್ಲಿ ಬಂದ್ರೆ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಸ್ವಲ್ಪ ಮುಂದೆ ಬಂದ್ರೆ ಒಂದು ಸ್ಕೈ ವಾಕು, ಅದು ಸ್ವಲ್ಪ ಡೌನ್ ಇಳಿದ್ರೆ ಒಂದು ಪೇಂಟ್ ಅಂಗಡಿ ಸಿಗುತ್ತೆ ಸರ್. ಓಕೆ, ಪೇಂಟ್ ಅಂಗಡಿ ಲೆಫ್ಟ್ ತಗೊಂಡು ಫಸ್ಟ್ ರೈಟ್ ತಗೊಂಡ್ರೆ ಸೀದಾ ನಮ್ಮ ಶೋರೂಮ್ ಹತ್ರ ಬರ್ಬೋದು. ಏನಾದ್ರೂ ಕನ್ಫ್ಯೂಸ್ ಆದ್ರೆ ಕಾಲ್ ಮಾಡಿದ್ರೆ ನಾವು ಬೇಕಾದ ಲೊಕೇಶನ್ ಕೂಡ ನಾವು ಕಳ್ಸಿಕೊಡ್ತೀವಿ. ಸೊ ಇನ್ನೂ ಏನಾದ್ರು ಅಕಸ್ಮಾತ್ ನಿಮ್ಗೆ ಆಗ್ತಿಲ್ಲ ಅಂದಾಗ ಕಾಲ್ ಏನಾದ್ರು ಪಿಕ್ ಮಾಡಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಬೇಡಿ. ಕರೆಕ್ಟ್ ಡಿಸ್ಕ್ರಿಪ್ಷನ್ ಕೂಡ ಲೊಕೇಶನ್ ಹಾಕಿದ್ದೀನಿ, ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊಬೋದ್ರೆ ಡೈರೆಕ್ಟ್ ಆಗಿ ಶೋರೂಮ್ ಹತ್ರನೇ ಬರ್ತೀರಾ. ಸೊ ಸರ್, ಮೇನ್ ನಮ್ಮ ವ್ಯೂಯರ್ಸ್ಗೆ ಇವಾಗ ಮೇನ್ ಏನಂದ್ರೆ ಲೋನ್ ಅಲ್ಲಿ ನೋಡ್ತಿರ್ತಾರೆ. ಸೊ ಅಂತ ಲೋನ್ ಫೆಸಿಲಿಟಿ ಖಂಡಿತ 2010 ಇಂದ ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಓಕೆ, ಸಿವಿಲ್ ಸ್ಕೋರ್ ಚೆನ್ನಾಗಿದೆ, 70-80% ತನಕ ನಾವೇ ಲೋನ್ ಮಾಡ್ಕೊಡ್ತೀವಿ. ಓಕೆ, ಸೊ ಅದೇನು ಥ್ರೂ ಔಟ್ ಕರ್ನಾಟಕನ ಇಲ್ಲ ಹೆಂಗೆ ಸರ್? ಸರ್, ಥ್ರೂ ಔಟ್ ಕರ್ನಾಟಕ ಕೊಡೋಣ ಸರ್. ಅವ್ರದ್ದು ಏನಿದೆಯೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿದ್ರೆ ಅದಕ್ಕೆ ಲೋನ್ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಓಕೆ, ಸೊ ಹಾಗೆ ಎಲ್ಲ ವಿಡಿಯೋಸ್ ಅಲ್ಲಿ ನಾನು ಹೇಳಿದಂಗೆ ನಿಮ್ ಸಿಬಿಲ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಲೋನ್ ಕೂಡ ಆಗುತ್ತೆ, ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಲೋನ್ ಎಲ್ಲ. ಯಾಕಂದ್ರೆ ನೀವು ಸಿಬಿಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮಗೆ 80-100 ಕೂಡ 100% ಕೂಡ ನಿಮಗೆ ಲೋನ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸರ್, ಸರ್ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಸರ್? ಖಂಡಿತ ಸರ್. ಸೊ ಹಾಗೆ ನಮ್ಮ ಚಾನಲ್ ನ ಇನ್ನು ಯಾರೋ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವಾಗ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಮುಂದೆ ಒಂದು ಬ್ಲೂ ಕಲರ್ ಸ್ವಿಫ್ಟ್ ಇದೆ, ಇದು ಡೀಟೇಲ್ಸ್ ಇದೆ ಸರ್. ಸರ್, 12 ಓಕೆ, ಸ್ವಿಫ್ಟ್ VDI ಡೀಸೆಲ್ ಗಾಡಿ, ಥರ್ಡ್ ಓನರ್, ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಓಕೆ, ಒಳ್ಳೆ ಲೆದರ್ ಸೀಟ್ ಇದೆ, ಗಾಡಿ ಬಂದು 81,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ತುಂಬಾನೇ ಚೆನ್ನಾಗಿದೆ. ಸೊ ನೋಡಿ, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಇದೆ, ಆಫ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸು, VDI ಡೀಸೆಲ್ ವೇರಿಯಂಟು, ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ಗಾಡಿ ಡೀಸೆಲ್ ಬೇರೆ. ಸೊ ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಸರ್, ಫೈನಲ್ ಬಂದು ಇದು 3,65,000 ಕೊಟ್ಬಿಡ್ತೀವಿ ಸರ್. ಡೀಸೆಲ್ ಗಾಡಿ 3,65,000ಕ್ಕೆ 2012 ಮಾಡಲು, ಒಂದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸ್ವಿಫ್ಟ್ ಗಾಡಿ ಸರ್, ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಬೇಗ ಬಂದರೆ ಬೇಗ ತೊಗೊಂಡೋಗಿ, ಯಾಕಂದ್ರೆ ಮಾರ್ಕೆಟಲ್ಲಿ ತುಂಬಾ ಡಿಮ್ಯಾಂಡೆಡ್ ಗಾಡಿ ಅನ್ಬೋದು, ಅದು ನಿಮಗೆ ಡೀಸೆಲ್ ವೇರಿಯಂಟ್ ಶಿಫ್ಟು. ಓಕೆ ಸರ್, ಸೊ ಹಾಗೆ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು ಸ್ವಿಫ್ಟ್ ಇದೆ, ಇದು ಡೀಟೇಲ್ಸ್ ಇದೆ ಸರ್. 2014 ಮಾಡೆಲ್, ಓಕೆ, ಇದು ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಓಕೆ, ಗಾಡಿ ಸರ್ವಿಸ್ ಹಿಸ್ಟ್ರಿ ನಮ್ಗೆ ಸಿಗ್ತಾ ಇಲ್ಲ, ಪ್ರೆಸೆಂಟ್ ಗಾಡಿ 1,00,000 ಏನೋ ಓಡಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಇಂಜಿನ್, ಗೇರ್ ಬಾಕ್ಸ್, ಕ್ಲಚ್ ಎಲ್ಲದೂ ಚೆನ್ನಾಗಿದೆ, ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು 4,55,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 4,55,000 ಫೈನಲ್ ಒರಿಜಿನಲ್ ಟೈರ್ ಇದೆ, 80% ಇದೆ ಸರ್, ಹೌದು, 80% ಟೈರ್ಸ್ ಇದೆ, ಅದು ನಿಮಗೆ ಬ್ರಿಜ್ ಸ್ಟೋನ್ ಚೆನ್ನಾಗಿದೆ. ತುಂಬಾ ಜೋರ್ ಇದೆ ಸರ್ ಬಿಸಿಲು. ಹೌದು ಸರ್, ತುಂಬಾ ಬಿಸಿಲು ಇದೆ. ನಿಮ್ಮ ಕಸ್ಟಮರ್ ಹತ್ರ ಏನ್ ಕೇಳೋದಂದ್ರೆ, ನಿಮ್ ಮನೆ ಮುಂದ್ಗಡೆ ಪಾತ್ರೆ ಗೀತ್ರ ಇದ್ರೆ ಸ್ವಲ್ಪ ನೀರ್ ಇಟ್ಬಿಡಿ ಸರ್. ಹಕ್ಕಿಗಳು ನಾಯಿಗಳು ಏನ್ ಮಾಡ್ತಾ ಕುಡಿಯಕ್ ಆಗಲ್ಲ, ದಯವಿಟ್ಟು ಇಟ್ಟು ಅದೊಂದು ಉಪಕಾರ ಮಾಡಿ ಅಂತ ನಮ್ಮ ಕಡೆ ನಮ್ಮ ನೆಕ್ಸ್ಟ್ ಕಾರ್ ಪರವಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳಿ. ಥ್ಯಾಂಕ್ ಯು ಸರ್, ನೀವು ಅಷ್ಟೊಂದು ಕಾಳಜಿ ತೋರಿಸಿದ್ದಕ್ಕೆ. ಪ್ರಕೃತಿ ಬಗ್ಗೆ ತುಂಬಾ ಕಾಳಜಿ ಇದೆ ಸರ್, ಎಲ್ಲದ್ರ ಬಗ್ಗೆ ಕಾಳಜಿ ನೋಡಿ. ದಾಳಿಂಬೆ ಗಿಡ ನೋಡಿ, ಬರೀ ಅಳಿಲ್ ತಿನ್ನಕ್ಕೋಸ್ಕರ ದಾಳಿಂಬೆ, ನಾವು ಒಂದ್ ಹಣ್ಣು ತಿನ್ನಲ್ಲ ಅದ್ರ ನೋಡಿ, ಹಕ್ಕಿ ಕುಗ್ತಾ ಇದೆಯಾ ಕೇಳ್ತಾ ಇದೆಯಾ, ಯಾಕೆ ಬಂದಿದ ವೇಳೆ ಅಲ್ಲಿ ನೋಡಿ ನೀರ್ ಇಟ್ಟಿದೀವಿ, ಅದ್ರಲ್ಲಿ ಇಟ್ಟಿರ್ತೀವಿ, ಬಂದು ಕುಡಿಯತ್ತೆ. ಸೊ ನೋಡ್ಬೋದು ಇಲ್ಲೇ ಗಿಡ ತುಂಬಾ ಹಕ್ಕಿಗಳಿದಾವ ನೋಡಿ, ಮೇಲ್ಗಡೆ ಎಲ್ಲ ಇದೆ. ಸೊ ನೋಡಿ, ಸೌಂಡ್ ಬರ್ತಾ ಇದೆಯಾ? ಹೌದು ಸರ್, ಹೌದು ಬರ್ತಿದೆ. ನೀವು ಅದನ್ನ ಮಾಡಿ. ಸೊ ಹಾಗೆ ನಮ್ಮ ಮುಂದೆ ಒಂದು I-20 ಇದೆ. ಸೊ ಇದು ಡೀಟೇಲ್ಸ್ ಇದೆ ಸರ್. I-20 2011 ಮಾಡಲ್ ಸರ್,
ಸಿಂಗಲ್ ಓನರ್ ಸಾರಿ ಸೆಕೆಂಡ್ ಓನರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ 76000 ಓಡಿದೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಶೋರೂಮ್ ಸರ್ವಿಸ್ 72000 ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಈ ಗಾಡಿ ಬಂದು ನಿಮಗೆ ಫೈನಲ್ ಟು ಫೈನಲ್ ಬಂದು 305000 ರೂಪಾಯಿ ಆಗುತ್ತೆ ಸರ್ ಓಕೆ 305000 ಕ್ಕೆ i20 ಸಿಗ್ತಾ ಇದೆ ಅದು ನಿಮಗೆ ಪೆಟ್ರೋಲ್ ಅಲ್ಲ ಸರ್ ಇದು ಹೌದು ಪೆಟ್ರೋಲ್ ಗಾಡಿ ತುಂಬಾನೇ ಚೆನ್ನಾಗಿದೆ ಗಾಡಿ ತುಂಬಾನೇ ನೀಟ್ ಆಗಿದೆ ಹಾಗೆ ಬನ್ನಿ ಒಂದು 48000 ಓಡಿರೋಂತ i20 ಇದೆ 2010 ಮಾಡ್ಲು ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಬರಿಷ್ಟು 48000 ಓಡಿದೆ ಶೋರೂಮ್ ಹಿಸ್ಟರಿ ಇದೆ ಸಿಂಗಲ್ ಓನರ್ ಈ ಗಾಡಿ ಬಂದು 305000 ಕೊಟ್ಬಿಡ್ತೀವಿ ಸರ್ 2 3 ಲಕ್ಷದ 5000 ಹೌದು ಇದು 10 48000 ಓಡಿದೆ ಶೋರೂಮ್ ಹಿಸ್ಟರಿ ಇದೆ 305000 ಆಗ್ಬಿಡುತ್ತೆ ಸರ್ 2010 ಮಾಡ್ಲು ಬರೆ 305000 ಹಾಗೆ ಶಿಫ್ಟ್ ಡಿಸೈರ್ ಸರ್ ಇಲ್ಲಿ ನೋಡಿ ಡಿಸೈರ್ 2014 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಒರಿಜಿನಲ್ ಇದೆ ಗಾಡಿಲಿ ಡೆಂಟ್ ಗಳೆಲ್ಲ ಇದೆ ಸರ್ ಯಾರಾದರೂ ಡೀಲರ್ ತಗೊಂಡು ರೆಡಿ ಮಾಡಿಸ್ಕೊಳ್ಳೋದ್ರೆ ಬಾಡಿ ಲೈನ್ ಗಾಡಿ ಕೊಟ್ಬಿಡ್ತೀವಿ ಸರ್ 4 ಲಕ್ಷ 15000 ಕೊಟ್ಬಿಡ್ತೀವಿ ಸರ್ 2014 ಮಾಡೆಲ್ ಸರ್ ಮ್ಯಾಗ್ ವೀಲ್ ಹಾಕಿದ್ದಾರೆ 100% ಟೈರ್ ಇದೆ ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಇದೆ ಸರ್ ತುಂಬಾನೇ ನೀಟ್ ಆಗಿದೆ ಗಾಡಿ ಸೊ ಆರಾಮಾಗಿ ನೀವೇ ಯಾರಾದರೂ ಡೀಲರ್ಸ್ ಗಳಿದ್ರೆ ಆರಾಮಾಗಿ 4 ಲಕ್ಷ 4 90 ಬಜಾರ್ ಇದೆ ಸರ್ 85 90 ಕಸ್ಟಮರ್ ತಗೊಂಡ್ರೆ ಹೋಗ್ಲಿ ಡೀಲರ್ ತಗೊಂಡ್ರೆ ಹೋಗ್ಲಿ 4 ಲಕ್ಷ 15000 ಕೊಟ್ಬಿಡ್ತೀವಿ ಓಕೆ ಇನ್ನೊಂದು 20000 ಖರ್ಚು ಮಾಡ್ಬಿಟ್ರೆ ಆರಾಮಾಗಿ ಬಾಕ್ಸ್ ಇಂಜಿನ್ 1 ಇಯರ್ ವ್ಯಾರಂಟಿ ಬರುತ್ತೆ ಸರ್ ಅದರಲ್ಲಿ 4 ಲಕ್ಷ 15000 ಕೊಟ್ಬಿಡ್ತೀವಿ ಹಾಗೆ ನೋಡಿ ಸರ್ ಕ್ರೂಸ್ ಸರ್ ಕ್ರೂಸ್ 2012 ಮಾಡೆಲ್ ಸರ್ ಓಕೆ 11 ಮಾಡೆಲ್ ಓಕೆ ಸೆಕೆಂಡ್ 12 ಸೆಕೆಂಡ್ ಓನರ್ LT ಸರ್ ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಪಾಲಿಶ್ ಆಗ್ತಾ ಇದೆ ಇಂಟರ್ ಕ್ಲೀನಿಂಗ್ ಪಾಲಿಶ್ ಆಗ್ತಾ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಬ್ಯಾಕ್ ವೀಲ್ ಇದೆ AC ಇದೆ ಪವರ್ ಸ್ಟೀರಿಂಗ್ ಇದೆ ಎರಡು ಏರ್ ಬ್ಯಾಗ್ ಇದೆ ಎಕ್ಸಲೆಂಟ್ ಕಂಡೀಷನ್ ಸರ್ ಡಿಫಾಲ್ಟ್ ಸೋ ಆಲ್ಮೋಸ್ಟ್ ಹೇಳಬೇಕು ನನಗೆ ಕಣ್ಣ ಮುಂದೆ ಹೆಂಗ್ ಕಾಣಿಸ್ತಿದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಗಿದೆ ಗಾಡಿ 2 ಲೀಟರ್ ಮಸ್ತ್ ಗಾಡಿ ಸರ್ ಹೌದು ಸರ್ 2 ಲೀಟರ್ ಇಂಜಿನ್ ತುಂಬಾನೇ ಚೆನ್ನಾಗಿದೆ ಗಾಡಿ ಸೋ ಇಂಟರ್ ಟೈಮ್ ಅಲ್ಲಿ ರಾಯಲ್ ಗಾಡಿ ಸರ್ ಇದು ನಿಟ್ಟವರಿಗೆ ಅದರ ಬೆಲೆ ಗೊತ್ತಿರುತ್ತೆ ಇಂಟರ್ ಕ್ಲೀನ್ ಆಗ್ತಿದೆ ಪಾಲಿಶ್ ಆಗ್ತಾ ಇದೆ ಈ ಗಾಡಿ ಬಂದು ನಿಮಗೆ ಫೈನಲ್ ಟು ಫೈನಲ್ 3 ಲಕ್ಷ 75000 ಕೊಟ್ಬಿಡ್ತಾ ಸರ್ ಕಸ್ಟಮರ್ ನೋಡಿ 3 ಲಕ್ಷದ 75000 ಕ್ಕೆ ಒಳ್ಳೆ ಸಿಡಾನ್ ಗಾಡಿ ಒಂದು ಚೌಲೆಟ್ ಕ್ರೂಸ್ ಡೀಸೆಲ್ ಅಲ್ಲ ಸರ್ ಹೌದು ಡೀಸೆಲ್ ಗಾಡಿ ಡೀಸೆಲ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಸಿಟಿ ಆಲ್ಮೋಸ್ಟ್ ನಿಮಗೆ 17 ಟು 18 ಬರುತ್ತೆ ನಿಮಗೆ ಮೈಲೇಜ್ ಹೈವೇ 20 ಪ್ಲಸ್ ಬರುತ್ತೆ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ಯಾಕಂದ್ರೆ ಚೆನ್ನಾಗಿದೆ ಡೀಸೆಲ್ ಗಾಡಿ ಚೌಲೆಟ್ ಕ್ರೂಸ್ ಓಕೆ ಸರ್ ಹಾಗೆ i20 ಸರ್ ನೋಡಿ ಕಣ್ಣ ಮುಂದೆ ಹಾಗೆ ಇದೆ ನೋಡಿ ಏನ್ ಸರ್ ನೀವು ಕಣ್ಣ ಮುಂದೆ ಅಲ್ಲ ಹಂಗಂಗೆ ಡೆಂಟ್ ಇತ್ತು ರೆಡಿ ಮಾಡ್ತಾ ಇದಾರೆ ಸಣ್ಣ ಪುಟ್ಟ ಡೆಂಟ್ ನೋಡಿ ಬಂಪರ್ ಅಲ್ಲಿ ಸ್ಕ್ರಾಚ್ ಇತ್ತು ರೆಡಿ ಮಾಡ್ತಾ ಇದಾರೆ ಈ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಒರಿಜಿನಲ್ ಇದೆ ಈ ಸಿಟಿ ಇದು ಬೆಂಗಳೂರು ಸಿಟಿ ಇದು ಗುರುತುಗಳಿದು ಸ್ಕ್ರಾಚ್ ಡೆಂಟ್ ಇರುತ್ತೆ ಏನ್ ಮಾಡಕ್ ಆಗಲ್ಲ ಅದನ್ನ ಕಸ್ಟಮರ್ ನೋಡಿ ಕಣ್ಣ ಮುಂದೆ ರೆಡಿ ಮಾಡ್ಕೊಡ್ತಾ ಇದೀವಿ 5 ಲಕ್ಷದ 75000 ಕೊಟ್ಬಿಡ್ತಾರೆ ಸರ್ ಆಸ್ತಾ ಗಾಡಿ 2015 ಮಾಡ್ಲು ಆಸ್ತಾ ಸರ್ ಸಿಂಗಲ್ ಓನರ್ ಗಾಡಿ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬ್ಯಾಕ್ ವೈಪರ್ ಡಿವೈಯರ್ ಪುಸ್ಟಾರ್ಟ್ ಬಟನ್ ಸ್ಟಾರ್ಟ್ ಬ್ಯಾಕ್ ವೀಲ್ ಇದೆ ಎರಡು ಏರ್ ಬ್ಯಾಗ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಗಾಡಿ ಹಾಗೆ i10 ಸರ್ ಇದು ಅಷ್ಟೇ ಬರಿ 42000 ಓಡಿದೆ ಸರ್ ಗಾಡಿ ಇದು ಸ್ಕ್ರಾಚ್ ಡೆಂಟ್ ಇತ್ತು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕಸ್ಟಮರ್ ಮಾಡಿಸ್ಕೊಳ್ತಾ ಇದ್ದಾರೆ ಅವ್ರು ಕೊಟ್ಬಿಡ್ತಾರೆ 2 ಲಕ್ಷ ಬಂದ್ರೆ ಕೊಟ್ಬಿಡ್ತಾರೆ ಸರ್ 2 ಲಕ್ಷಕ್ಕೆ i10 ಹೌದು 42000 ಓಡಿದೆ ಸರ್ ಓಕೆ ನೋಡಿ ಬೇರೆ 42000 ಓಡಿರೋ ಒಂದು i10 ಕೂಡ ನಿಮಗೆ ಬೇರೆ 2 ಲಕ್ಷ ಕೊಟ್ಬಿಡ್ತಾರೆ ಬ್ಯಾಕ್ ಸೈಡ್ ಸ್ಕ್ರಾಚ್ ಡೆಂಟ್ ರೆಡಿ ಮಾಡ್ತಾ ಇದೀವಿ ಬರಿ 2 ಲಕ್ಷಕ್ಕೆ ಆಗುತ್ತೆ ಬರಿ 42000 ಓಡಿದೆ ಸಿಂಗಲ್ ಓನರ್ ಗಾಡಿ ಸೋ ಒಂದು ಆಲ್ಟೋ ಇದೆ ಇದರ ಡಿಟೇಲ್ಸ್ ಆಲ್ಟೋ 2006 LXi ಸರ್ ಓಕೆ ಸಣ್ಣ ಬಜೆಟ್ ಅಲ್ಲಿ ಯಾರು ಗಾಡಿ ಹುಡುಕ್ತಾ ಇದ್ರೆ ಡ್ರೈವಿಂಗ್ ಕಲಿತೀನಪ್ಪ ನನ್ನ ಹೆಂಡತಿ ಎಲ್ಲ ಡ್ರೈವಿಂಗ್ ಕಲ್ತಿದಾಳೆ ಹೆಂಡತಿಗೆ ಓಡಿಸೋ ಗಾಡಿ ಬೇಕು ಅಂತ ಕಲಿಲಿಕ್ಕೆ ಅಂತಿದ್ರೆ ಯಾರಾದ್ರೂ ಅನ್ಕೊಂಡಿದ್ರೆ ದಯವಿಟ್ಟು ಇದು ತಗೊಳ್ಳಿ ಕಲಿಬಹುದು ಡ್ರೈವಿಂಗ್ ಗಾಡಿನೂ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇಲ್ಲ ಯಾರು ನಮ್ಮ ಸ್ನೇಹಿತರು ಡ್ರೈವಿಂಗ್ ಕಲ್ತಿದ್ರೆ ಹೊಸದಾಗಿ ಇಲ್ಲ ಸ್ವಂತಕ್ಕೆ ಇಟ್ಕೊಳ್ತೀನಿ ಒಂದು ಬಜೆಟ್ 1 ಲಕ್ಷ ಅಪ್ಪ ಅಂತಂದಿದ್ರೆ ತಗೊಂಡೋಗಿ ನೋಡಿ ಮ್ಯಾಗ್ ವೀಲ್ ಇದೆ ಟೈರ್ 90% ಇದೆ ಒರಿಜಿನಲ್ ಗಾಡಿ ಆಲ್ಟೋ LXi ಸೆಕೆಂಡ್ ಓನರ್ AC ಇದೆ ಪವರ್ ಸ್ಟೀರಿಂಗ್ ಇದೆ 1 ಲಕ್ಷಕ್ಕೆ ಆಗುತ್ತೆ ಸರ್ ಬಿಗ್ ಆಫರ್ ಸರ್ ಯಾರು ಡೀಲರ್ ಅವರ ತಗೊಳ್ಳಿ ಕಸ್ಟಮರ್ ಅವರ ತಗೊಳ್ಳಿ ನಮಗೆ ಕಸ್ಟಮರ್ 1 ಲಕ್ಷ ಗಾಡಿ ಕೊಟ್ಬಿಡ್ತಾನೆ ಸರ್ ತಗೊಂಡ್ಬಿಡಿ ಸರ್ ಗಾಡಿ ತುಂಬಾನೇ ಚೆನ್ನಾಗಿದೆ 800 ಸಿಗಲ್ಲ ಸರ್ 800 ಸಿಗಲ್ಲ ಯಾವ ಮಾಡ್ಲಿ ಸರ್ ಇದು KTM ಬೈಕ್ ರೇಟ್ ಏನ್ ಸರ್ 2 ಲಕ್ಷ ಸರ್ ಮತ್ತೆ ಅದ್ರ ಎಷ್ಟು ಜನ ಕೂರ್ಬೋದು ಇದ್ರಲ್ಲಿ 5 ಜನ ಕುತ್ಕೊಂಡು ನನ್ನ KTM ಗಾಡಿ ನಿಂಗೆ ಕುತ್ಕೊಳಕ್ಕೆ ಬೇಜಾರ್ ಮಾಡ್ಕೊತಾರೆ ಹಾಗೆ ವ್ಯಾಗನರ್ ಸರ್ 2005 ವ್ಯಾಗನರ್ ಬರಿ 85000 ಸರ್ AC ಪವರ್ ಸ್ಟೇರಿಂಗ್ ಇದೆ ಇದರಲ್ಲಿ ಗಾಡಿ ಆಸ್ ಇಟ್ ಇಸ್ ಕಂಡೀಷನ್ ಕಷ್ಟ ಕೊಟ್ಟುಬಿಡ್ತಾರೆ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ಗಾಡಿ AC ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಸರ್ ಈ ಗಾಡಿ ಬಂದು 85000 ಕಸ್ಟಮರ್ ಕೊಟ್ಟುಬಿಡ್ತಾರೆ ಸರ್ ಓಕೆ ಬರಿ 85000 ಕ್ಕೆ ಒಂದು ವ್ಯಾಗನರ್ ಸಿಗ್ತಾ ಇದೆ ಬಂದ್ರೆ ಬೇಗ ತಗೊಂಡು ವೆಹಿಕಲ್ ಸೊ ಸ್ಯಾಂಟ್ರಾ ಸರ್ ಬೈಕ್ ಬರಲ್ಲ ಸರ್ ಆಕ್ಟಿವ್ ಅಂಡ್ ರೇಟ್ ಹೊಸ ಶೋರೂಮ್ ರೇಟ್ 1 ಚಿಲ್ರೆ ಸರ್ ಹೌದು ಸರ್ ಸೆಕೆಂಡ್ ಹ್ಯಾಂಡ್ 60000 ಹೇಳ್ತಾರೆ 5 ಜನ ಕುತ್ಕೊಂಡು ಹೋಗ್ಬೋದು ವ್ಯಾಗನರ್ 85000 ಕೊಟ್ಬಿಡ್ತೀವಿ ಸರ್ ಸ್ಯಾಂಟ್ರಾ ಸರ್ ಸ್ಯಾಂಟ್ರಾ ಬಂದು 2009 ಸರ್ ಇದು 2010 ಮಾಡಲು AC ಮಾತ್ರ ಬರುತ್ತೆ ಈ ಗಾಡಿ ಬಂದು ಕಸ್ಟಮರ್ 1.25 ಕೊಟ್ಬಿಡ್ತಾರೆ ಸರ್ 10 ಮಾಡಲ್
ಅಲ್ಲಿ ಒಂದೊಂದು ಮರ ನಡಿ ಮನೆ ಹತ್ರ ಈ ಸ್ವಂತ ಮನೆಯಲ್ಲಾದ್ರೂ ಇರಿ ಬಾಡಿಗೆ ಮನೆಯಲ್ಲಾದ್ರೂ ಇರಿ ಎಲ್ಲೆಲ್ಲ ನಿಮ್ಗೆ ಇಷ್ಟ ಆಗತ್ತೆ ಒಂದು ಮರ ನಡಿ ಸರ್ ದಯವಿಟ್ಟು ಈ ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡಿಬಿಡಿ ಸರ್ ರಿಕ್ವೆಸ್ಟ್ ನಿಮ್ಮ ಹತ್ರ ದಯವಿಟ್ಟು ಇಲ್ಲ ನೀವು ಎಲ್ಲಾದ್ರೂ ಹೊರಗಡೆ ಹೋಗ್ತೀರಾ ಯಾರು ಗಿಡದ ಬೀಜ ಇದೆಯೋ ಹಣ್ಣಿಂದು ಗಿಣ್ಣಿಂದು ಹಲಸಿನ ಹಣ್ಣು ಮಾವಿನಣ್ಣು ಅದನ್ನ ಮಣ್ಣಲ್ಲಿ ಸ್ವಲ್ಪ ಹಸಿ ಮಣ್ಣಲ್ಲಿ ಮುದ್ದೆ ಮಾಡಿ ಇಟ್ಟಿರಿ ಗಟ್ಟಿಯಾಗಿ ಏನೂ ಆಗಿರಲ್ಲ ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ರೋಡ್ ಸೈಡ್ ಅಲ್ಲೋ ಎಲ್ಲರೂ ಬಿಸಾಡಿ ಸರ್ ಮಳೆ ಬಂದಾಗ ಆ ಪುಣ್ಯ ನಿಮಗೆ ಸಿಗುತ್ತೆ ನಮಗೂ ಎಲ್ಲ ನಾವು ಎಲ್ಲ ಡಮ್ ಬಂದಾಗ ಮುಕ್ತಿ ಸಿಗುತ್ತೆ ಅದರಿಂದ ಒಂದು ಮುಕ್ತಿ ಸಿಗಲಿ ಸರ್ ಹೋಗೋಕೆ ಒಂದು ದಾರಿ ಆಗಲಿ ಸರ್ ಮಾಡಿ ಸರ್ ಓಕೆ ಸರ್ ಹಾಗೆ ಐಟನ್ ಸರ್ ಐಟನ್ ಬಂದು 2010 ಮಾಡೆಲ್ ಸರ್ ಆಟೋಮ್ಯಾಟಿಕ್ ಇದು ಬರೀ 46,000 ಓಡಿದೆ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಕಂಪ್ನಿಯಿಂದ ಇಂಡಿವಿಜುವಲ್ ಸೆಕೆಂಡ್ ಓನರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಈ ಗಾಡಿ ಬಂದು ಕಸ್ಟಮರ್ 2,95,000 ಕೊಟ್ಬಿಡ್ತಾರೆ ಸರ್ ಪವರ್ ವಿಂಡೋ ಬ್ಯಾಕ್ ವೈಫರ್ ಡಿಫಾಗರ್ ಸರ್ ಗಾಡಿ ತುಂಬಾನೇ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಮುಂದೆ ಒಂದು ಆಲ್ಟೋ ಸಾರಿ ಕ್ವಿಡ್ ಇದೆ ಇದರ ಡಿಟೇಲ್ಸ್ ಕ್ವಿಡ್ RXT 2016 ಮಾಡೆಲ್ ಸಿಂಗಲ್ ಓನರ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ 80% ಟೈಯರ್ ಇದೆ ಈ ಗಾಡಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಇದು ಸಮ್ಮರ್ ಬಿಗ್ ಆಫರ್ ಸರ್ ಈ ರೇಟ್ ನಿಮಗೆ ಬೆಂಗಳೂರು ಎಲ್ಲೂ ಸಿಗ್ಲಿಕ್ಕಿಲ್ಲ 2,30,000ಕ್ಕೆ RXT ಕ್ವಿಡ್ ಸರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೊಟ್ಬಿಡ್ತೀವಿ ಸರ್ AC ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಪವರ್ ವಿಂಡೋ ಬರುತ್ತೆ 2,30,000 ಸರ್ ಯಾವುದೇ ಬಾರ್ಗಿಂಗ್ ಇರಲ್ಲ ಆಮೇಲೆ ಬಂದಿಲ್ಲ ಕೇಳಿ ದಯವಿಟ್ಟು ಕೇಳಬೇಡಿ ಇದು ಫೈನಲ್ ರೇಟ್ 2,30,000 ಕಸ್ಟಮರ್ ಕೊಡಕ್ ರೆಡಿ ಇದ್ದಾರೆ ಸರ್ ಓಕೆ ಸರ್ ಯಾ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ ಇದರ ಡೀಟೇಲ್ಸ್ ಇದೆ ಸರ್ 2009 ಮಾಡೆಲ್ ಸೆಕೆಂಡ್ ಓನ್ ಅದು ಇದು ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ ಒರಿಜಿನಾಲಿಟಿ ಇದೆ ವಿತ್ LPG ಗ್ಯಾಸ್ ಟ್ಯಾಂಕ್ ಇದೆ ಪೆಟ್ರೋಲ್ ಗ್ಯಾಸ್ ಎರಡು ಯೂಸ್ ಮಾಡೋದು ಗಾಡಿ ತುಂಬಾ ಚೆನ್ನಾಗಿದೆ ಸಿಸ್ಟಮ್ ಸೀಟ್ ಕವರ್ ಎಲ್ಲ ತುಂಬಾ ನೀಟ್ ಆಗಿದೆ ಇದು ಬಂದ್ಬಿಟ್ಟು ನಿಮಗೆ ಸರ್ 1,75,000ಕ್ಕೆ ಕೊಟ್ಬಿಡೋಣ ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ರನ್ನಿಂಗ್ ಇನ್ನಿಂಗ್ ಎಲ್ಲ ಸೂಪರ್ ಆಗಿದೆ ಸರ್ 1,75,000 ಫೈನಲ್ ಮಾಡ್ತೀರಾ ಹೌದು ಸರ್ ಹೌದು ಸರ್ ಓಕೆ ಅದು 2013 ಅಲ್ಲ 9 ಸರ್ ಸಾರಿ 9 ಮಾಡೆಲ್ 1,75,000 ಫೈನಲ್ ಮಾಡ್ ಕೊಡ್ತಾರೆ ಒಂದು ಸ್ಯಾಂಟ್ರೋ ಇದರ ಮುಂದೆ ಒಂದು ವ್ಯಾಗನರ್ ಇದೆ ಇದರ ಡಿಟೇಲ್ಸ್ ಇದೆ ಸರ್ 2010 ಸೆಕೆಂಡ್ ಓನರ್ ಅದು VXI ಎಸಿ ಪೋಸ್ಟಿಂಗ್ ಪವರ್ ವಿಂಡೋ ಇದೆ ಸಣ್ಣ ಪುಟ್ಟ ಕೆಲಸ ಇದೆ ಇದು ಬಂದ್ಬಿಟ್ಟು ನಿಮಗೆ 1,68,000 ಆಗುತ್ತೆ ಸರ್ ಇದು 1,68,000ಕ್ಕೆ ಹೌದು VXI ವ್ಯಾಗನರ್ ನ್ಯೂ ಶಾಪ್ ಸರ್ ಇದು ಸಣ್ಣ ಪುಟ್ಟ ಟಚ್ ಅಪ್ ಕೆಲಸ ಇದೆ ಗಾಡಿ ರನ್ನಿಂಗ್ ಇನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಇದು ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಇದೆ ಟೈರ್ಸ್ ಎಲ್ಲ ಚೆನ್ನಾಗಿ ಎಸಿ ಇದೆ ಪವರ್ ಸ್ಟೀರಿಂಗ್ ಇದೆ 4 ಪವರ್ ವಿಂಡೋ ಇದೆ ಸಿಸ್ಟಮ್ ಸೀಟ್ ಕವರ್ ಎಲ್ಲ ಇದೆ ಸರ್ ಇದರಲ್ಲಿ ಸರ್ 1,68,000 ಫೈನಲ್ ಆಗುತ್ತೆ ಸರ್ ಇದು ಓಕೆ ಸೋ ಹಾಗೆ ನಮ್ಮ ಮುಂದೆ ಒಂದು ಫಿಯಟ್ ಪ್ಯಾಲಿಯೋ ಅಲ್ಲ ಸರ್ ಇದು ಆವಿಯೋ ಸರ್ ಓಕೆ ಸರ್ 2008 ಮಾಡೆಲ್ ಸೆಕೆಂಡ್ ಓನ್ ಅದು ಇದರಲ್ಲಿ ಎಸಿ ಇದೆ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಇದೆ ಸಣ್ಣ ಪುಟ್ಟ ಬಂಪರ್ ಸಣ್ಣ ಪುಟ್ಟ ಗ್ರಾಚಸ್ ಇದೆ ಅದೇನು ಮಾಡಿಸಿಲ್ಲ ಇದು ಬಂದ್ಬಿಟ್ಟಿನ ಸರ್ 1,05,000 ಕೊಡೋಣ ಸರ್ ಇದು ಇನ್ನೇನು ರೌಂಡ್ ಫಿಗರ್ 1,00,000 ಮಾಡ್ಬಿಡಿ ಹಾ ಮಾಡಿ ಸರ್ ಸಿಂಗಲ್ ಸೆಕೆಂಡ್ ಓನರ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಇದೆ ಸಣ್ಣ ಬಜೆಟ್ 2 ವೀಲರ್ ಬಜೆಟ್ ಸರ್ ಎಲ್ಲ ಲೋಡೆಡ್ ಗಾಡಿ ಒಳ್ಳೆ ಪ್ರೈಸ್ ಬೇರೆ 1,00,000ಕ್ಕೆ ಒಂದು ಕಾರ್ ಸಿಗ್ತದೆ ಆಲ್ಮೋಸ್ಟ್ ಲೈಕ್ ಒಂದು 2 ವೀಲರ್ ಆಕ್ಸಿಸ್ ಬರಲ್ಲ ಬಟ್ 4 ಜನ ಆರಾಮಾಗಿ ಓಡಾಡ್ಕೊಂಡು ಇರಬಹುದು ಸೊ ಹಾಗೆ ಒಂದು ಆಲ್ಟೋ ಇದೆ ಇದು ಡಿಟೇಲ್ಸ್ 2010-11 LXI ಎಸಿ ಪವರ್ ಸ್ಟೀರಿಂಗ್ ಇದೆ ಸಣ್ಣ ಪುಟ್ಟ ಬಾಡಿ ಲೈನ್ ಶೇಡ್ ಇದೆ ಗಾಡಿ ಎಸಿ ಇದೆ ಪವರ್ ಸ್ಟೀರಿಂಗ್ ಇದೆ ಸಿಸ್ಟಮ್ ಸೀಟ್ ಕವರ್ ಎಲ್ಲ ಇದೆ ಸಿಸ್ಟಮ್ ಇದೆ ಇದು ಸೆಕೆಂಡ್ ಓನರ್ ಸರ್ ಇದು ನೋಡಿ ಸೆಕೆಂಡ್ ಓನರ್ ವೆಹಿಕಲ್ ಸೊ ಏನ್ ಮಾಡ್ಕೊಂಡಿದ್ದೀರಾ ಸರ್ ನಮ್ ಯೂಸ್ಗೆ ಒಳ್ಳೆ ಪ್ರೈಸ್ ಹೇಳಿ ಸರ್ ಸರ್ ಇದು ಬಂದ್ಬಿಟ್ಟು 1,55,000 ಕೊಟ್ಬಿಡೋಣ ಸರ್ ಇದು ನೋಡಿ 1,55,000ಕ್ಕೆ ನಿಮ್ಗೆ ಒಂದು ಆಲ್ಟೋ ಇದೆ ಅಂದ್ರೆ ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು ಸೊ ಹಾಗೆ ಒಂದು ಫೋರ್ಡ್ ಐಕಾನ್ ಇದೆ ಇದರ ಡಿಟೇಲ್ಸ್ ಸರ್ 2008 ಅದರಲ್ಲಿ ಅದು ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಗಾಡಿ ಒರಿಜಿನಾಲಿಟಿ ಇದೆ ಈ ಸೀಟ್ ಕವರ್ ಇದೆ ಸಿಸ್ಟಮ್ ಇದೆ ಗಾಡಿ ತುಂಬಾ ರನ್ನಿಂಗ್ ಇನ್ನಿಂಗ್ ಎಲ್ಲ ಸೂಪರ್ ಆಗಿದೆ ಪೆಟ್ರೋಲ್ ಸರ್ ಇದು ಫೋರ್ಡ್ ಐಕಾನ್ ಪೆಟ್ರೋಲ್ ವೇರಿಯಂಟ್ 1.6 ಲೀಟರ್ ಇಂಜಿನ್ ಬರುತ್ತೆ ಬೆಸ್ಟ್ ಗಾಡಿ ಕೂಡ ಅನ್ಬೋದು ಒಂದು ಒಳ್ಳೆ ಲೋ ಬಜೆಟ್ ಅಲ್ಲಿ ಸೆಡಾನ್ ಹುಡುಗರಿಗೆ ಒಳ್ಳೆ ಗಾಡಿ ಕೂಡ ಸೊ ಪ್ರೈಸ್ ಸರ್ ಸರ್ ಬಂದು 1,25,000 ಕೊಡೋಣ ಸರ್ ಇದು ಒಂದಕ್ಕ 1,00,000ಕ್ಕೆ ನಿಮಗೆ ಒಂದು ಫೋರ್ಡ್ ಐಕಾನ್ ಗಾಡಿ ಡಿಕ್ಕಿ ದೊಡ್ಡದಿದೆ ಆರಾಮಾಗಿ ನೀವು ಊದಬಹುದು ಐಟಮ್ಸ್ ಎಲ್ಲ ಹಾಕೊಂಡು ಬರ್ಬೋದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಓಕೆ ಸೊ ಹಾಗೆ ಒಂದು
ಮ್ಯಾನುವಲ್ ಸರ್ ಇದು ನೋಡಿ ಆಲ್ಮೋಸ್ಟ್ ಎಕ್ಸೆಲೇರ್ ಬರದೆ ಆಟೋಮ್ಯಾಟಿಕ್ ಬಟ್ ಒಂದು ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇದೆ ಸೊ ಇನ್ಸಿಡೆನ್ಸ್ ಫೀಚರ್ಸ್ ಕೂಡ ನೋಡ್ಕೊಂಡು ಒಳ್ಳೆ ಚೆನ್ನಾಗಿದೆ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿಲಿ ಸೊ ಪೆಟ್ರೋಲ್ ವೇರಿಯಂಟು ಮೈಲೇಜ್ ಕೂಡ ಆಲ್ಮೋಸ್ಟ್ ನಿಮಗೆ 16-18 ಬರುತ್ತೆ ಸಿಟಿಲಿ ಹೈವೇಲಿ ಒಂದು 18-20 ಪ್ಲಸ್ ಎಕ್ಸ್ಪೆಕ್ಟ್ ಮಾಡೋದು ಡಿಪೆಂಡ್ಸ್ ಆಪ್ ಡ್ರೈವಿಂಗ್ ಕೂಡ ಆಗುತ್ತೆ ಸೊ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್ ಸರ್ ಇದು ಬಂದ್ಬಿಟ್ಟು 385 ಆಗುತ್ತೆ ಸರ್ ಇದು ಓಕೆ 385 ಗೆ ಫೈನಲ್ ಮಾಡ್ಕೊಡ್ತಾರೆ ನಮ್ಮದು ಒಂದು ಇಂಡಿಕಾ ಇದೆ ಇದ್ರ ಡಿಟಿಸಿ ಸರ್ ಸರ್ 2010 ಓಕೆ ಎಸಿ ಪೋಸ್ಟರಿಂಗ್ ಪೋಲ್ಂಡು V2 DLS ಓಕೆ ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಎಸಿ ಪೋಸ್ಟರಿಂಗ್ ಇದೆ ಗಾಡಿ ಡೀಸೆಲ್ ಗಾಡಿ ಅಲ್ಲಮಗೆ ನಿಮಗೆ ಡೀಸೆಲ್ ಬದಕೊಟ್ ಆಗುತ್ತೆ 20-22 ಬದಿತ್ತು ಮ್ಯಾಲೇಜ್ ಹೌದು ಹೌದು ಗಾಡಿ ಒರಿಜಿನಾಲಿಟಿ ಇದೆ ಇದು ಬಂದ್ಬಿಟ್ಟು ನಿಮಗೆ ಸರ್ 1,05,000 ಕೊಡೋಣ ಸರ್ ಇದು ನೋಡಿ 1,05,000 ಒಳ್ಳೆ ಮ್ಯಾಲೇಜ್ 20-22 ಮ್ಯಾಲೇಜ್ ಬದುತ್ತೆ ಆರಾಮಾಗಿ ಚಿಕ್ಕ ಫ್ಯಾಮಿಲಿ ಆರಾಮಾಗಿ ಮಾಡ್ಕೋಬಹುದು ಸರ್ ನಿಮ್ಗೆ ಡೀಸೆಲ್ ವೆಹಿಕಲ್ ಸರ್ ಇದು ಓಕೆ ನೋಡಿ ಡೀಸೆಲ್ ವೇರಿಯಂಟ್ ಒಂದು ಇಂಡಿಕಾ ಸಿಗ್ತದೆ ಅದು ಲೋ ಬಜೆಟ್ ಲೋ ಅದರಲ್ಲಿ ಮಿಡಲ್ ಕ್ಲಾಸ್ಗೆ ಅವ್ರಿಗೆ ಒಂದೇ ಒಳ್ಳೆ ಗಾಡಿ ಕೂಡ ಅನ್ಬೋದು ಸೊ ಹಾಗೆ ಒಂದು ಒಮಿನಿ ಇದೆ ಇದ್ರ ಡಿಟೇಲ್ಸ್ ಸರ್ ಸರ್ 2014 ಮಾಡ್ಲು 15th ರಿಜಿಸ್ಟ್ರೇಷನ್ ಓಕೆ ಇದು ಸಿಂಗಲ್ ಓನ್ ಅದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಇದು ಬಂದ್ಬಿಟ್ಟು 255 ಆಗುತ್ತೆ ಸರ್ ಇದು ಓಕೆ 2,55,000 ಆಗುತ್ತೆ ವ್ಯಾನ್ ವ್ಯಾನ್ ಇವಾಗ ಇಲ್ವಲ್ಲ ಹೌದು ಹೌದು ವ್ಯಾನ್ ತುಂಬಾ ಡಿಮ್ಯಾಂಡ್ ಇದೆ ಸರ್ ಓಕೆ ವ್ಯಾನ್ ಸಿಗ್ತಾ ಇಲ್ಲ ಗಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಸ್ಟಮರ್ 2,55,000 ಆಗುತ್ತೆ ಸರ್ ಇದು ಫೈನಲ್ ನೋಡಿ 2,55,000 ಗೆ ನಿಮಗೆ ಒಂದು ಓಮಿನಿಸ್ ಇದೆ 2014 ಸಿಂಗಲ್ ಓನರ್ ವೆಹಿಕಲ್ ಹಾಗೆ 15 ಓಕೆ ಸೋ ಹಾಗೆ ಒಂದು ಜೆನ್ ಇದೆ ಸಾರಿ 800 ಇದೆ ಇದ್ರ ರೇಟ್ ಜೆನ್ ಸರ್ 2003 ಇದು ಬಂದ್ಬಿಟ್ಟು LXI ಎಸಿ ಪವರ್ ಸ್ಟೀರಿಂಗ್ ಪೌಡರ್ ಇದೆ ಗಾಡಿ ಕ್ಲೀನ್ ಆಗಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ ಸಿಸ್ಟಮ್ ಇದೆ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನಿಮ್ಗೆ ಸರ್ 90,000 ಆಗುತ್ತೆ ಸರ್ ಇದು 90,000 ನಿಮ್ಗೆ ಒಂದು ಜೆನ್ ಇದೆ ಸೊ ಚೆನ್ನಾಗಿದೆ ಗಾಡಿ ಕೂಡ ಅನ್ಬೋದು 2003 ಮಾಡಲ್ ಸಿಂಗಲ್ ಇದು ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ವೆಹಿಕಲ್ ಇದೆ ಪೋಸ್ಟರಿಂಗ್ ಪೋರ್ ವಿಂಡೋ ಎಲ್ಲ ಇದೆ ಸರ್ ಇದು ಓಕೆ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ತಗೊಂಡು ಈ 90,000 ಒಂದು ಜೆನ್ ಸಿಗ್ತಾ ಇರೋದು 2003 ಮಾಡಲ್ ಸೊ ಹಾಗೆ ಮುಂದೆ ಒಂದು ಹುಂಡೈ ಅಸೆಂಟ್ ಇದೆ ಇದ್ರ ಡಿಟೇಲ್ಸ್ ಸರ್ ಇದು ಅಸೆಂಟ್ 2003 ಗಾಡಿ ಒರಿಜಿನಾಲಿಟಿ ಇದೆ ಜಾಸ್ತಿ ಯೂಸ್ ಮಾಡಿಲ್ಲ ಕಸ್ಟಮರ್ ಹತ್ರ ತುಂಬಾ ಗಾಡಿಗಳಿತ್ತು 37,000 ಓಡಿದೆ ಎಸಿ ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಇದೆ ಇದು ಬಂದ್ಬಿಟ್ಟು ಸರ್ 1,25,000 ಆಗುತ್ತೆ ಸರ್ 1,25,000 ಸರ್ 1,25,000 ನಿಮ್ಗೆ ಇನ್ನೊಂದು ಸೆಡಾನ್ ಬೇಕಾದ್ರೆ ಒಂದು ಅಸೆಂಟ್ ಸಿಗ್ತದೆ ಸೊ ನೋಡಬಹುದು ಬೇಗ ಬೇಗ ತಗೊಂಡ್ಬೋದು ಪೆಟ್ರೋಲ್ ವೇರಿಯಂಟ್ ಸೊ ಹಾಗೆ ಅದು ಲೆಸ್ ಡ್ರೈವನ್ ವೆಹಿಕಲ್ ಹಾಗೆ ಒಂದು ಸ್ವಿಫ್ಟ್ ಇದೆ ಇದ್ರ ಡಿಟೇಲ್ಸ್ ಸರ್ 2013 VDI ಓಕೆ ಗಾಡಿ ಒರಿಜಿನಾಲಿಟಿ ಇದೆ ನಿಮ್ಗೆ ಇದು ಬಂದ್ಬಿಟ್ಟು ಸರ್ 4,55,000 ಆಗುತ್ತೆ ಸರ್ ಇದು 4,55,000 ನಿಮ್ಗೆ ಒಂದು 13 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಗಾಡಿ ಒರಿಜಿನಾಲಿಟಿ ಇದೆ ಸರ್ ಓಕೆ ಟೈರ್ಸ್ ಆಲ್ಮೋಸ್ಟ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇನ್ನೇನು ಆರಾಮಾಗಿ ಓಡಾಡಿಸ್ಕೊಂಡಿರ್ಬೋದು ಇಂಟೀರಿಯರ್ಸ್ ಅಲ್ಲಿ ನಿಮ್ಗೆ ಎಸಿ ಪವರ್ ಸ್ಟೀರಿಂಗ್ ಫಾರ್ ಪವರ್ ವಿಂಡೋಸು ಸಿಸ್ಟಮ್ ಎಲ್ಲ ಇದೆ ಸರ್ ಎಲ್ಲ ಇದೆ ಸೊ ನೋಡಿ 4,55,000 ಫೈನಲ್ ಮಾಡ್ಕೊಡ್ತಾರೆ ಒಂದು ಡೀಸೆಲ್ ವೇರಿಯಂಟ್ ಒಂದು ಸ್ವಿಫ್ಟ್ ಹಾಗೆ ಇನ್ನೊಂದು ಸ್ವಿಫ್ಟ್ ಇದೆ ಇದ್ರ ಡಿಟೇಲ್ಸ್ ಡಿಸೈರ್ ಇದೆ ಇದ್ರ ಡಿಟೇಲ್ಸ್ ಸರ್ 2008 VDI ಓಕೆ ಎಸಿ ಪೋಸ್ಟರಿಂಗ್ ಪವರ್ ವಿಂಡೋ ಇದೆ ಗಾಡಿ ಒರಿಜಿನಾಲಿಟಿ ಇದೆ ಸ್ವಲ್ಪ ಬಾನೆಟ್ ಟಾಪ್ ಸ್ವಲ್ಪ ಶೇಡ್ ಆಗಿದೆ ಇದು ಬಂದ್ಬಿಟ್ಟು ಸರ್ ನಿಮ್ಗೆ 2,05,000 ಆಗುತ್ತೆ ಸರ್ ಇದು 7,05,000 ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೇರಿಯಂಟ್ ಸಿಕ್ಕಿದ್ದು 2008 ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ ವೆಹಿಕಲ್ ವೆಹಿಕಲ್ ಸರ್ ಇದು ಡೀಸೆಲ್ ವೇರಿಯಂಟ್ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ ಬ್ಲಾಕ್ ಕಲರ್ ಇದೆ ರೇಟ್ ಸರ್ 2006 ಓಕೆ ಎಸಿ ಪೋಸ್ಟರಿಂಗ್ ಪೋರ್ಂಡು ಒರಿಜಿನಾಲಿಟಿ ಇದೆ ಗಾಡಿ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಕೂಡ ಇದೆ ಗಾಡಿ ಎಸಿ ಪೋಸ್ಟರಿಂಗ್ ಪೋರ್ಂಡು ಸಿಸ್ಟಮ್ ಎಲ್ಲ ಇದೆ ಓಕೆ ಸೊ ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್ ಗಾಡಿ ಅಪ್ರಾಕ್ಸಿಮೇಟ್ ಬಂದ್ಬಿಟ್ಟು 82 ಚೇಂಜ್ ಓಡಿದೆ ಸರ್ ಇದು ಓಕೆ 82,000 ಪ್ಲಸ್ ಓಡಿದೆ ನಿಮಗೆ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಸೊ ಪ್ರೈಸ್ ಸರ್ ಇದು ಬಂದ್ಬಿಟ್ಟು ಸರ್ 1,35,000 ಆಗುತ್ತೆ ಸರ್ ಇದು 1,35,000 ನಿಮ್ಗೆ ಒಂದು ಸ್ಯಾಂಟ್ರೋ ಸಿಗ್ತಾ ಇದ್ದು ಬ್ಲಾಕ್ ಕಲರ್ ಸಿಕ್ಸ್ ಫ್ಯಾಮಿಲಿಗೆ ಬೆಸ್ಟ್ ಗಾಡಿ ಅಂದ್ರೆ ಒಂದು 800 ಇದೆ ಇದು ರೇಟ್ ಸರ್ ಇದು 2007 ಓಕೆ ಒಂಥರ ಮಿಠಾಯಿ ತರ ಹೌದು 800 ಮಾತ್ರ ತುಂಬಾ ಡಿಮ್ಯಾಂಡ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ 2007 ಸೆಕೆಂಡ್ ಅನ್ನೋದು ಗಾಡಿ ಬಾಡಿ ಲೈನ್ ಇಂಜನ್ ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನಿಮ್ಗೆ ಸರ್ 88,000 ಬಂಪರ್ ಆಫರ್ ಜಲ್ದಿ ಬಂದ್ರೆ ಸಿಗುತ್ತೆ
2010 ಎಸಿ ಇದೆ ಪೋಸ್ಟರಿಂಗ್ ಪೋಸ್ಟ್ ಗಾಡಿ ಒರಿಜಿನಾಲಿಟಿ ಇದೆ ಗಾಡಿ ಏನ್ ರನ್ನಿಂಗ್ ಇನ್ನಿಂಗ್ ಎಲ್ಲ ಸೂಪರ್ ಆಗಿದೆ ಇದು ಬಂದ್ಬಿಟ್ಟಿ ಸರ್ ನಿಮಗೆ 2,05,000 ಆಗುತ್ತೆ ಸರ್ ಇದು ಓಕೆ 2,05,000 ಕ್ಕೆ ನಿಮಗೆ ಒಂದು ಇಂಡಿಕಾ ಮಾನ್ಜಾ ಸಿಗ್ತಿದೆ ಸೊ ಇಂಡಿಗೋ ಮಾನ್ಜಾ ಚೆನ್ನಾಗಿದೆ ಒಳ್ಳೆ ಸೆಡಾನ್ ವೆಹಿಕಲ್ ಕೂಡ ಅನ್ಬಹುದು ಪೆಟ್ರೋಲ್ ವೇರಿಯಂಟ್ ಸೊ ಮೆಂಟೆನೆನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಕಸ್ಟಮರ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಸೆಡಾನ್ ಗಾಡಿ ಆಮೇಲೆ ನೀವು ಊದಿಗೋದೆ ಎಲ್ಲಾದ ಓದು ನಿಮಗೆ ಆರಾಮಾಗಿ ತುಂಬಾ ಇದೆ ಚೆನ್ನಾಗಿದೆ ಎಲ್ಲ ನೀಟ್ ಆಗಿದೆ ಸರ್ ಅಕ್ಕಿ ಮುಟ್ಟೆ ಎಲ್ಲ ಏನಾದರೂ ತರಬೇಕಾದ ಊರಿಂದ ರಾಗಿ ಮುಟ್ಟೆ ಅಕ್ಕಿ ಮುಟ್ಟೆ ಎಲ್ಲ ಆರಾಮಾಗಿ ತಗೊಂಡು ಬರಬಹುದು ಡಿಕ್ಕಿಲಿ ಆರಾಮಾಗಿ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು ಸ್ವಿಫ್ಟ್ ಇದೆ ನೋಡಕ್ಕೆ ಸಕ್ಕದಾಗಿದೆ 2016 ಸರ್ ಇದು 16 VDI ಗಾಡಿ ಒರಿಜಿನಾಲಿಟಿ ಇದೆ ಡೀಸೆಲ್ ವೆಹಿಕಲ್ ಗಾಡಿ ಸೋ ಹಾಗೆ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ ಇದರ ಡಿಟೇಲ್ಸ್ ಇದೆ ಸರ್ 2015 ಸರ್ ಇದು ಡೀಸೆಲ್ ವರ್ಷನ್ ಗಾಡಿ ತುಂಬಾ ಚೆನ್ನಾಗಿದೆ ಎಸಿ ಪೋಸ್ಟರಿಂಗ್ ಪೋರ್ಂಡೋ ಎಲ್ಲಾ ಇದೆ ಗಾಡಿ ಒರಿಜಿನಲ್ ಗಾಡಿ ಬೆಂಗಳೂರು ಗಾಡಿ ಸರ್ ಇದು ಓಕೆ ಇದು ಯಾದು ಸರ್ ಇದು 110 PS ಇಲ್ಲ ಹೆಂಗೆ ಸರ್ ಇದು ಸರ್ 85 ಇದು ಅಂದ್ರೆ ಇದರಲ್ಲಿ ಆಪ್ಷನಲ್ ಇದು ಎರಡು ಏರ್ ಬ್ಯಾಗ್ ಬರುತ್ತೆ ಎಸಿ ಪೋಸ್ಟರಿಂಗ್ ಪೋರ್ಂಡೋ ಎಲ್ಲಾ ಬರುತ್ತೆ ಗಾಡಿ ಒರಿಜಿನಲಿಟಿ ಇದೆ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬ್ರೇಕ್ ಹಾಕಿಸ್ಬಿಟ್ಟಿದ್ದೀರಾ ಸರ್ ಗಾಡಿ ಸೊ ಪ್ರೈಸ್ ಸರ್ ಇದು ಬಂದ್ಬಿಟ್ಟಿ ಸರ್ ನಿಮಗೆ 4,90,000 ಆಗುತ್ತೆ ಸರ್ ಇದು 4,90,000 ನಿಮಗೆ ಒಂದು ರೆನಾಲ್ಟ್ ಡಸ್ಟರ್ 2015 ಮಾಡೆಲ್ ಡೀಸೆಲ್ ವೇರಿಯಂಟ್ 85 PS ಗಾಡಿ ಬೇರೆ ಸೊ ಬೇಗ ಬನ್ನಿ ಬೇಗ ತಗೊಂಡೋಗಿ ವೆಹಿಕಲ್ಸ್ ಯಾಕಂದ್ರೆಲ್ಲ ಬೇಗ ಬೇಗ ಮೂವ್ ಆಗ್ತಾ ಇರುತ್ತೆ ಸೊ ಇವಾಗ ನಮ್ಮ ಮುಂದೆ ಒಂದು ಬ್ರೆಜ್ಜಾ ಇದೆ ತುಂಬಾನೇ ಡಿಮ್ಯಾಂಡೆಡ್ ಗಾಡಿ ಮಾರ್ಕೆಟ್ ಅಲ್ಲಿ ಇದರ ಡಿಟೇಲ್ಸ್ ಇದೆ ಸರ್ 2016 ಸಿಂಗಲ್ ಒಂದು ಅದು ಓಕೆ VDI ಆಪ್ಷನಲ್ ಇದು ಓಕೆ ಇದರಲ್ಲಿ ಎರಡು ಏರ್ ಬ್ಯಾಗ್ ಮ್ಯಾಗ್ ವೀಲ್ ಬರುತ್ತೆ ಸೋ ಇದು ಆಫ್ಟರ್ ದ ಮಾರ್ಕೆಟ್ ಮ್ಯಾಗ್ ಇಲ್ಲ ಅಲ್ಲ ಸರ್ ಇದು GTR Pro ಸಗದ ಇದೆ ಗಾಡಿ ಕೂಡ ನನ್ನ ಗಾಡಿಗೆ ಹಾಕಿಸಬೇಕು ಅನ್ಕೊಂಡಿದೆ ಸೋ ಚೆನ್ನಾಗಿದೆ GTR Pro ಮ್ಯಾಗ್ ವೀಲ್ ಮಾತ್ರ ಸೋ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಅವೈಲೇಬಲ್ ಇದೆ ಸಾರಿ ಡಿಫಾಗರ್ ಬರಲ್ಲ ಇದಕ್ಕೆ ಸೊ VDI ಮಿಡ್ ವೇರಿಯಂಟ್ ಸೊ ಡೀಸೆಲ್ ವೇರಿಯಂಟ್ ಬ್ರೆಜ್ಜಾ ಸೊ ಗಾಡಿ ಮಾತ್ರ ಸಕ್ಕದ ಇದೆ ಸರ್ ಪ್ರೈಸ್ ಸರ್ ಸರ್ ಇದು ಬಂದ್ಬಿಟ್ಟು 7,50,000 ಆಗುತ್ತೆ ಸರ್ ನಾವೇ ಫೈನಾನ್ಸ್ ಮಾಡ್ಕೊಡ್ತೀವಿ ಗಾಡಿ ಒರಿಜಿನಾಲಿಟಿ ಇದೆ ಬೆಂಗಳೂರು ಗಾಡಿ ಸಣ್ಣ ಪುಟ್ಟ ವಾಶ್ ಮಾಡಿ ಕೊಡ್ತೀವಿ ಆರಾಮಾಗಿ ಮಾಡ್ಕೋಬಹುದು ಗಾಡಿ ತುಂಬಾ ಚೆನ್ನಾಗಿದೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಇದೆ ವಿತ್ ಆಫ್ಟರ್ ದ ಮಾರ್ಕೆಟ್ ಏನಪ್ಪಾ ನಿಮಗೆ GTR Pro ಮ್ಯಾಗ್ ವೀಲ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಡೀಸೆಲ್ ವೇರಿಯಂಟ್ ತುಂಬಾನೇ ಡಿಮ್ಯಾಂಡೆಡ್ ಗಾಡಿ ಅದು ಬ್ರೆಜ್ಜಾ ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ ವೆಹಿಕಲ್ VDI ಆಪ್ಷನ್ ಅದು ಮೇರೆ ನಿಮಗೆ ಡೀಸೆಲ್ ABS ಬರುತ್ತೆ ಕಸ್ಟಮರ್ ಮ್ಯಾಗ್ ವೀಲ್ ಹಾಕಿದ್ದಾರೆ ಓಕೆ ಒಳ್ಳೆ ಬ್ರಾಡ್ ಟೈರ್ ಹಾಕಿದ್ದಾರೆ ಹೌದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ 1,01,000 ಓಡಿದೆ ಶೋರೂಮ್ ಸರ್ವಿಸ್ ಹಿಸ್ಟರಿ ಇದೆ ಹೊರಗಡೆ ತುಂಬಾ ಬಿಸಿ ಇದೆ ಕಪ್ ಟೀ ಶರ್ಟ್ ಹಾಕೊಂಡಿದ್ದೀನಿ ಹೌದು ಸರ್ ಸೊ ನೋಡಿ ಅದು ಆಪ್ಷನಲ್ ವೆಹಿಕಲ್ ಬೇರೆ ಆಲ್ಮೋಸ್ಟ್ ಲೈಕ್ ಬ್ರೆಜ್ಜಾ 1.5 liter ಇಂಜಿನ್ ಬೆಸ್ಟ್ SUV ಕಾಂಪ್ಯಾಕ್ಟ್ ವೆಹಿಕಲ್ ಕೂಡ ಅನ್ಬಹುದು ಸೊ ಇನ್ನು ಮುಂದೆ ಒಂದು Honda Ion ಇದೆ ಇದರ ಡಿಟೇಲ್ಸ್ ಇದೆ ಸರ್ 2014 ಓಕೆ ಎಸಿ ಪೋಸ್ಟರಿಂಗ್ ಇದೆ ಸೆಕೆಂಡ್ ಒನ್ ಅದು ಗಾಡಿ ತುಂಬಾ ಚೆನ್ನಾಗಿದೆ ಚಿಕ್ಕ ಗಾಡಿ ಸಿಟಿಗೆ ಓಡಾಡಕ್ಕೆ ನಿಮಗೆ ಎಲ್ಲ ಅನುಕೂಲ ಇದೆ ಆಮೇಲೆ ಈ ಲೇಡೀಸ್ ಕಲಿಯಕ್ಕೆ ಎಲ್ಲರಿಗೂ ಬಹಳ ಅನುಕೂಲ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಸರ್ ನಿಮಗೆ 2,35,000 ಕೊಟ್ಬಿಡೋಣ ಸರ್ ಇದು 2014 ಮಾಡೆಲ್ ಸರ್ ಇದು 2,35,000 ನಿಮಗೆ 14 ಮಾಡೆಲ್ ಒಂದು ಯೋನ್ ಸಿಗ್ತಾ ಇದೆ ಸೊ ಬೇಗ ಬಂದ್ರೆ ಬೇಗ ತಗೊಂಡ್ಬಹುದು 14 ಮಾಡೆಲ್ ಯೋನ್ ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್ ಕೂಡ ಅನ್ಬಹುದು ಸಿಟಿಲೆಲ್ಲ ಆರಾಮಾಗಿ ಓಡಿಸ್ಕೊಂಡು ಇರ್ಬಹುದು ಸೊ ಹಾಗೆ ನಮ್ಮ ಮುಂದೆ ಒಂದು ಜೆನ್ ಎಸ್ಟಿಲೋ ಇದೆ ಇದರ ಡಿಟೇಲ್ಸ್ ಸರ್ 2010 ಮಾಡೆಲ್ ಸೆಕೆಂಡ್ ಒನ್ ಅದು ಇದು ಬಂದಿ VXI ಇದು ಇದರಲ್ಲಿ ಎಸಿ ಪೋಸ್ಟರಿಂಗ್ 4 ಪೋರ್ಂಡ್ ಸಿಸ್ಟಮ್ ಸೆಂಟ್ರಲ್ ಆಗಿ ಎಲ್ಲ ಇದೆ ಗಾಡಿ ಒರಿಜಿನಾಲಿಟಿ ಇದೆ ನಿಮಗೆ ಸ್ವಲ್ಪ ಗಾಡಿನಲ್ಲಿ ಕೊರೋ ಟೈಮ್ನಲ್ಲಿ ಕ್ಲೀನ್ ವಾಶ್ ಗೀಶ್ ಮಾಡಿ ಕೊಡ್ತೀವಿ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಸರ್ 7,10,000 ಫೈನಲ್ ಕೊಟ್ಬಿಡೋಣ ಸರ್ ಇದು 7,10,000 ನಿಮಗೆ ಒಂದು ಜೆನ್ ಎಸ್ಟಿಲೋ 2010 ಸೆಕೆಂಡ್ ಓನರ್ ಸರ್ 10 ಸೆಕೆಂಡ್ ಓನರ್ ವೆಹಿಕಲ್ ಸೊ ಹಾಗೆ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ ಇದರ ಡಿಟೇಲ್ಸ್ ಸರ್ 2006 ಮಾಡೆಲ್ LXI ಎಸಿ ಪೋಸ್ಟರಿಂಗ್ ಇದೆ ಫ್ರೆಶ್ FC 5 ವರ್ಷ ಆಗಿದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸೀಟ್ ಕವರ್ ಇದೆ ಸಿಸ್ಟಮ್ ಇದೆ ಸೆಂಟ್ರಲ್ ಆಗಿದೆ ಗಾಡಿ ಚೆನ್ನಾಗಿದೆ ಬಂದ್ಬಿಟ್ಟು ನಿಮಗೆ ಸರ್ 1,35,000 ಕೊಟ್ಬಿಡೋಣ ಸರ್ 1,35,000 ನಿಮ್ಗೆ ಒಂದು ವ್ಯಾಗನರ್ ಸಿಗ್ತದೆ ಚೆನ್ನಾಗಿದೆ ವೆಹಿಕಲ್ ಕೂಡ ಅನ್ಬಹುದು ಬೇಗ ಬಂದ್ರೆ ಬೇಗ ತಗೊಂಡೋಗಿ 1,35,000 ಒಂದು ವ್ಯಾಗನರ್
ಆಲ್ಟೋ ಒಳ್ಳೆ ಮೈಲೇಜ್ ಅದ ಇದು ಮೇಂಟೆನೆನ್ಸ್ ಫ್ರೀ ಒಳ್ಳೆ ಮೈಲೇಜ್ ಸಿಟಿನಲ್ಲಿ ಸಿಟಿನಲ್ಲಿ ನಿಮಗೆ ಪಾರ್ಕಿಂಗ್ ಯಾವುದಕ್ಕೂ ಏನ್ ತೊಂದರೆ ಇಲ್ಲ ಗಾಡಿ ಒರಿಜಿನಾಲಿಟಿ ಇದೆ ಬರೋ ಟೈಮ್ ನಿಮಗೆ ವಾಶ್ ಗೀಶ್ ಮಾಡಿ ಕೊಡ್ತೀವಿ ಇದು ಬಂದ್ಬಿಟ್ಟು ಸರ್ 1,45,000 ಕೊಡ್ಬಿಡೋಣ ಸರ್ ಇದು 1,45,000 ನಿಮ್ಗೊಂದು ಆಲ್ಟೋ ಕೊಡ್ತಾ ಇದ್ರೆ LXI ಗಾಡಿ ತುಂಬಾ ಒರಿಜಿನಾಲಿಟಿ ನೀಟ್ ಆಗಿದೆ ಆಕ್ಸೆಂಟ್ ಫ್ರೀ ವೆಹಿಕಲ್ ಸಿಸ್ಟಮ್ ಇದೆ ಸೀಟ್ ಕವರ್ ಇದೆ ಎಸಿ ಇದೆ ಪೋಸ್ಟರಿಂಗ್ ಇದೆ ಇದು ಬಂದ್ಬಿಟ್ಟು ಸರ್ ನಿಮ್ಗೆ 1,10,000 ಆಗುತ್ತೆ ಸರ್ ಫೈನಲ್ 2,10,000 ಫೈನಲ್ ಆಗುತ್ತೆ 2,10,000 ಫೈನಲ್ ಮಾಡ್ಕೊಡ್ತಾರೆ ನಿಮ್ಗೆ ಒಂದು ಆಲ್ಟೋ K10 ಓಕೆ ನಾವು 80% ನಾವು ಫೈನಾನ್ಸ್ ಮಾಡ್ಸ್ಕೊಡ್ತೀವಿ ಸರ್ ಇದಕ್ಕೆ ಕೂಡ ಫೈನಾನ್ಸ್ ಮಾಡ್ಸ್ಕೊಡ್ತೀವಿ ಸರ್ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ರೆನಾಲ್ಟ್ ಕ್ವಿಡ್ ಇದೆ ಇದು ಡೀಟೇಲ್ಸ್ ಇದೆ ಸರ್ 2017 ಆಟೋಮೆಟಿಕ್ ಇದು ಓಕೆ ಡಿಕ್ಕಿ ಡಿಕ್ಕಿನಲ್ಲಿ ಸ್ವಲ್ಪ ಡೆಂಟ್ ಇದೆ ಅದೇನು ಟಚ್ ಅಪ್ ಏನು ಮಾಡಿಸಿಲ್ಲ ಅದ ಬೇಕಂದ್ರೆ ಮಾಡಿಸ್ಕೊತೀವಿ ಡಿಕ್ಕಿ ಎಲ್ಲ ರೆಡಿ ಮಾಡ್ಕೊಡ್ತೀವಿ 3,00,000 ಆಗುತ್ತೆ ಸರ್ ಇದು 17 ಮಾಡ್ಲು ಆಟೋಮೆಟಿಕ್ ಕಲಿಯಕ್ಕೆ ಬಹಳ ಒಳ್ಳೆಯದು ಸರ್ ಇದು ವಯಸ್ಸಾಗಿರೋದಕ್ಕೆ ಆಟೋಮೆಟಿಕ್ ಓಡಿಸೋಕೆ ಬಹಳ ಚೆನ್ನಾಗಿರುತ್ತೆ ಗಾಡಿ 17 ಮಾಡಲ್ ಚೆನ್ನಾಗಿದೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಇದೆ 3,00,000 ನಿಮಗೆ ವಿತ್ ಡಿಕ್ಕಿ ರೆಡಿ ಮಾಡಿಸ್ಕೊಡ್ತೀವಿ ಸರ್ ಇದು 3,00,000 ವಿತ್ ರಿಫಾರ್ಮ್ ಎಲ್ಲ ಡಿಕ್ಕಿ ಎಲ್ಲ ರೆಡಿ ಮಾಡಿಸ್ಕೊಡ್ತೀವಿ ಸರ್ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಬ್ಲೂ ಕಲರ್ ಇದು ಡೀಟೇಲ್ಸ್ ಸರ್ 2012 VDI ಓಕೆ ಆಕ್ಸೆಂಟ್ ಫ್ರೀ ವೆಹಿಕಲ್ ಗಾಡಿ ತುಂಬಾ ನೀಟ್ ಆಗಿದೆ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಕಸ್ಟಮರ್ ವೆಹಿಕಲ್ ಇದು ಸೆಕೆಂಡ್ ಒನ್ ಅದು ಇದು ಬಂದ್ಬಿಟ್ಟು ಸರ್ ನಿಮ್ಗೆ 4,00,000 ಆಗುತ್ತೆ ಸರ್ ಇದು 4,00,000 ನಿಮಗೆ ಒಂದು ಸ್ವಿಫ್ಟ್ VDI ಸೀಟ್ ಕವರ್ ಸಿಸ್ಟಮ್ ಸೆಂಟರ್ ಲಾಕ್ ಗಾಡಿ ತುಂಬಾ ನೀಟ್ ಆಗಿದೆ ಸರ್ ಇದು ಓಕೆ ನೋಡಿ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಇದೆ ಸೊ ಬೇಗ ಬಂದ್ರೆ ಬೇಗ ಫೈನಾನ್ಸ್ ನಾವು ಮಾಡ್ಕೊಡ್ತೀವಿ ಇದು 80% ನಾವೇ ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್ ಕೇಳಿ 90% ಕೂಡ ಫೈನಾನ್ಸ್ ಕೂಡ ಮಾಡ್ಸ್ಕೊಡ್ತೀರ ಸೊ ಬಂದ್ರೆ ಒಂದು ಒಳ್ಳೆ ಕ್ರೇಜಿ ಡೀಲ್ ಅಲ್ಲಿ ತಗೊಂಡ್ಬೋದು ವೆಹಿಕಲ್ ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ ರೆಡ್ ಕಲರ್ ಇದು ಡೀಟೇಲ್ಸ್ ಸರ್ 2010 ಮಾಡ್ಲು VXI ಪೆಟ್ರೋಲ್ ಗಾಡಿ ತುಂಬಾ ಇದು ಶೋರೂಮ್ ಹಿಸ್ಟ್ರಿ ಇದೆ 83,000-84,000 ಓಡಿದೆ ಚೇಂಜ್ ಗಾಡಿ ಒರಿಜಿನಾಲಿಟಿ ಇದೆ ಇದು ಬಂದ್ಬಿಟ್ಟು ಸರ್ 295 ಆಗುತ್ತೆ ಸರ್ ಇದು 295 ಪೆಟ್ರೋಲ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಮಾಡ್ಲು ಸರ್ ಇದು ಇದು ಬಂದ್ಬಿಟ್ಟಿಂದ ಸರ್ ನಿಮ್ಗೆ 2010 ಪೆಟ್ರೋಲ್ VXI ಓಕೆ ಸಿಂಗಲ್ ಓನರ್ ವೆಹಿಕಲ್ ಬೇರೆ 2,95,000 ಫೈನಲ್ ಮಾಡ್ಕೊಡ್ತಾರೆ ಪೆಟ್ರೋಲ್ ವೇರಿಯಂಟ್ ಒಂದು ಸ್ವಿಫ್ಟ್ ಒರಿಜಿನಾಲಿಟಿ ಇದೆ ಸರ್ ಗಾಡಿ ಬಾಡಿ ಲೈನ್ ಕೂಡ ನೋಡ್ಬೋದು ಸ್ಕ್ರಾಚಸ್ ಆಗಲಿ ಲೆನ್ಸ್ ಆಗಲಿ ಏನಿಲ್ಲ ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡಾಗ ವೆಹಿಕಲ್ನ ಓಕೆ ಸರ್ ಇವಾಗ ನಮ್ಮ ಮುಂದೆ ಒಂದು i20 ಇದೆ ಇದು ಡೀಟೇಲ್ಸ್ i20 2015 ಮಾಡ್ಲು ಓಕೆ ಅದು ಆಕ್ಸೆಂಟ್ ಫ್ರೀ ವೆಹಿಕಲ್ ಗಾಡಿ ತುಂಬಾ ನೀಟ್ ಆಗಿದೆ ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ ಇದು ಬಂದ್ಬಿಟ್ಟು ಓಡಿರೋದು 36,000 ಓಡಿದೆ ಶೋರೂಮ್ ಸರ್ವಿಸ್ ಇದೆ ಬರೇ ಓನರ್ ಮಾತ್ರ 3 ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಸರ್ 4,88,000 ಆಗುತ್ತೆ ಸರ್ ಇದು 4,88,000 ನಿಮ್ಗೆ ಒಂದು i20 ಗಾಡಿ ತುಂಬಾ ಟೇಸ್ಟ್ ಅಲ್ಲಿ ಇದೆ ಓಕೆ ಪೆಟ್ರೋಲ್ ಅಲ್ಲ ಸರ್ ಇದು ಹೌದು ಸರ್ ಪೆಟ್ರೋಲ್ ಇದಕ್ಕೆ ನಾವು ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್ 80-90% ವರೆಗೂ ನಿಮ್ಗೆ ಫೈನಾನ್ಸ್ ಮಾಡ್ಸ್ಕೊಡ್ತೀವಿ ಸರ್ ಡ್ಯುಯಲ್ ಟೋನ್ ಕಲರ್ ಅಲ್ಲಿ ಇದೆ ನಿಮ್ಗೆ ಟಾಪ್ ಬಂದ್ಬಿಟ್ಟು ನಿಮ್ಗೆ ಬ್ಲಾಕ್ ಅಲ್ಲಿ ಇದೆ ಮತ್ತೆ ವೈಟ್ ಬಾಡಿ ಹಿಂಗೆ ಒಳ್ಳೆ ಕಾಂಬಿನೇಷನ್ ಇದೆ ಗಾಡಿ ಸೊ 4,88,000 ಫೈನಲ್ ಮಾಡ್ಕೊಡ್ತಾರೆ ನಿಮ್ಗೆ ಒಂದು i20 ಸೊ ಹಾಗೆ ನಮ್ಮ ಮುಂದೆ ಒಂದು ಇವತ್ತೇನ್ ಸರ್ ಬೇಜಾನ್ ಶಿಫ್ಟ್ ಇಟ್ಬಿಡಿ ಹೌದೌದು ಶಿಫ್ಟ್ ಡಿಸೈನ್ ಇದು 2012 ಮಾಡ್ಲು VXI ಅದು ನ್ಯೂ ಶಾಪ್ ಚಿಕ್ಕ ಡಿಕ್ಕಿ ಹೊಸ ಡಿಕ್ಕಿ ಗಾಡಿ ಒರಿಜಿನಾಲಿಟಿ ಇದೆ ಇದು 84,000 ಓಡಿದೆ ಗಾಡಿ ಎರಡು ಡೆಂಟು ಗ್ರಾಚಸ್ ಏನಿಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಬಂದ್ಬಿಟ್ಟು ಸರ್ 3,95,000 ಆಗುತ್ತೆ ಸರ್ ಇದು 3,95,000 ನಿಮ್ಗೆ ಒಂದು ಸ್ವಿಫ್ಟ್ ಇದೆ ಶಿಫ್ಟ್ ಡಿಸೈರ್ ಪೆಟ್ರೋಲ್ ವೆರಿಯಂಟ್ ಇದೆ ಸರ್ ಇದು ಓಕೆ ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ವೆರಿಯಂಟ್ ಇದೆ ಡೀಸೆಲ್ ವೆರಿಯಂಟ್ ಬೇಕಂದ್ರೆ ಡೀಸೆಲ್ ವೆರಿಯಂಟ್ ಕೂಡ ಇದೆ ಎಲ್ಲಾ ವೆಹಿಕಲ್ಸ್ ಇದೆ ನಮ್ಮತ್ತ ಓಕೆ ಸೊ ಹಾಗೆ ನಮ್ಮ ಮುಂದೆ ಒಂದು i10 ಸರ್ ಸರ್ 2013 ಮಾಡ್ಲು 14 ರಿಜಿಸ್ಟ್ರೇಷನ್ 69,000 ಚೇಂಜ್ ಓಡಿದೆ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ ಸ್ಪೋರ್ಟ್ಸ್ ವರ್ಷನ್ ಗಾಡಿ ತುಂಬಾ ಟೇಸ್ಟ್ ಇದೆ ನಾವೇ ಫೈನಾನ್ಸ್ ಇದಕ್ಕೆ ಹಾಕ್ಸ್ಕೊಡ್ತೀವಿ 70-80% ವರೆಗೂ ಇದು ಬಂದ್ಬಿಟ್ಟು ಸರ್ ನಿಮ್ಗೆ 3,28,000 ಆಗುತ್ತೆ ಸರ್ ಇದು 3,28,000 ನಿಮ್ಗೆ ಒಂದು i10 ಸಿಗ್ತಾ ಇದೆ ಸೊ ಮ್ಯಾಗ್ನಾ ಅಲ್ಲ ಸರ್ ಇದು ಇದು ಸ್ಪೋರ್ಟ್ಸ್ ಅದ ಇದು ಓಕೆ ಸ್ಪೋರ್ಟ್ಸ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸಿಸ್ಟಮ್ ಸೆಂಟರ್ ಲಾಕ್ ಬ್ಯಾಕ್ ವೈಫರ್ ಡಿಫ್ ಆಗ ಎಲ್ಲ ಬರುತ್ತೆ ಸರ್ ಓಕೆ ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ವ್ಯಾಗನ್ ಅವರ್ ಇದೆ ಸರ್ 2009 ಇದು ಬಂದ್ಬಿಟ್ಟು LXI ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇದೆ ಒಳ್ಳೆ ಸಿಸ್ಟಮ್ LCD ಎಲ್ಲ ಇದೆ ಸೀಟ್ ಕವರ್ ಚೆನ್ನಾಗಿದೆ ಗಾಡಿ ಒರಿಜಿನಾಲಿಟಿ ಇದೆ ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ ನೀಟ್
ಆಗಿದೆ ಇನ್ ಬಂದ್ಬಿಟ್ಟಿ ಸರ್ 155000 ಕೊಡೋಣ ಸರ್ ಇದು 155000 ಗೆ ನಿಮ್ಮ ಒಂದು ವೇಗನ ಇದೆ ಗಾಡಿ ಒಳ್ಳೆ ಮೈಲೇಜ್ ಸರ್ ಇದು ಓಕೆ ಸೊ ಹಾಗೆ ಇನ್ನೊಂದು ಶಿಫ್ಟ್ ಇದೆ ಇದರ ಡೀಟೇಲ್ಸ್ ಸರ್ 2008 ಮಾಡ್ಲು VXI ಓಕೆ गाड़ी मात्र तुम्बा चलाइए डेंटू क्राचेस एक्सीडेंट फ्री वेहिकल बंदी सर लक्षा सर स्विफ्ट मॉडल पेट्रोल वेरियंट सो बेग बंदी सर ओके सर आगे मुझे इन सिल्वर कलर डीटेल सर 2013 गाड़ी तुम्बा नीट आगे एक्सीडेंट फ्री वेहिकल गाड़ी लाइन डेंटू क्राचेस ऐन एसी पोस्टरिंग पवर विंडो सिस्टम आमले सीट कवर चाहिए बंदी सर 720000 सर बड़े 720000 टयर्स आलमोस्ट ब्रांड न्यू टयर्स कंडीशन सर 2,10,000 पोलो सर पेट्रोल मॉडल 50 मॉडल इत बंदी 39,000 ओडिदे पेट्रोल गाड़ी तुम्बा नीट आगे डेंटू ग्राचेस एक्सीडेंट फ्री वेहिकल इत बंदी 485,000 सर 485,000 पोलो सकता है 2015 सेकंड ओनर वेहिकल सो टयर्स आलमोस्ट ब्रांड न्यू टयर्स सो बंद बेग तक वेहिकल पोलो ओके सर सो ऐन मुझे i20 2010 डीजल टापन गाड़ी तुम्बा चाहिए सण स्वल्प सर्विस मार्च गाड़ी ओरिजिनालिटी इत बंदी सर निम्बे 735,000 सर डीजल वेहिकल 735,000 डीजल वेरियंट i20 टॉप एंड वेरियंट सो नोड़ बॉडी चेना मेंटेन सो बंद प्राइस 735,000 सो मुझे निसान टेरेनो डिटेल्स सर 2014 सिंगल टॉप एंड मॉडल बैग मैग व्हील गाड़ी ओरिजिनालिटी है ओडिदे बंदी 5.5 लक्ष सर लक्ष के निसान टेरेनो सर 110 पीएस 110 सर 110 पीएस टेरेनो नोड़ी नोड़ी चाहिए बॉडी लाइन चेना मेंटेन ओके सर सो ऐन मुझे आल्टो डीटेल्स सर 2009 LXI सेकंड ओनर ओके एसी पोस्टरिंग गाड़ी ओरिजिनालिटी गाड़ी आल्टो वाले मैलेज गाड़ी बंदी सर निम्बे 155,000 आल्टो बॉडी चेना मेंटेन गाड़ी के मुझे रेनॉल्ट लॉडजी डीटेल्स सर 2015 लॉडजी 7 सीट 8 सीट गाड़ी टॉप एंड मैग व्हील एयर बैग एबीएस बैग डिफॉल्ट बरते गाड़ी ओरिजिनालिटी है मैलेज गाड़ी डीजल वेहिकल बंदी सर निम्बे 5.5 लक्ष सर आराम दुड फैमिली टेंशन डीजल वेहिकल सर 2015 सर 15 मॉडल मार्केट में 13 मॉडल 14 मॉडल डायरेक्ट गाने ऑलमोस्ट निम्बे 6 लक्ष 6 लक्ष 6 लक्ष है बट आराम 15 मॉडल तक हो गाड़ी अब 8 सीटर वेहिकल वाले लेग स्पेस बूट स्पेस वेहिकल कंपेयर टू एर टी अन्बो वेहिकल के ओके सर सर बंदी 2012 आस्ट्रा ओके टॉप एंड मॉडल बटन स्टार्ट मैग व्हील एयर बैग एबीएस सण पुट बंपर क्राचेस गाड़ी ओरिजिनालिटी डीजल वेहिकल बंदी सर 3,25,000 सर 3,25,000 डीजल 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 वेरियंट i20 टॉप एंड वेरियंट सकता है गाड़ी के ओके सर मुझे रेनॉल्ट क्विड डीटेल सर 2016 एसी पोस्टरिंग गाड़ी तुम्बा चाहिए बंदी सर 725,000 सर 16 मॉडल पेट्रोल गाड़ी ओरिजिनालिटी सर पेट्रोल वर्षन बेगर नावे फाइनेंस हाक्स को चिक्क फैमिली ओडाड़े कलिय बहुत वाले गाड़ी मॉडल सर ओके सर सो मुझे फोर्ड फिगो सर 2012 सर सण पुट के सर अद्कु डीजल वेहिकल बंदी सर 710,000 सर 710,000 डीजल वेरियंट फोर्ड फिगो मैलेज बर वेहिकल टयर्स आलमोस्ट 80% टयर्स ओके सर
2010 ಸರ್ ಇದು 2010 ಇದು ಸ್ಪೋರ್ಟ್ಸ್ ಐಟನ್ ಗಾಡಿ ವರ್ಜಿನಾಲಿಟಿ ಇದೆ ವಿತ್ ಎಲ್ಪಿಜಿ ಗ್ಯಾಸ್ ಇದೆ ಇದು ಬಂದ್ಬಿಟ್ಟಿ ಸರ್ ನಿಮಗೆ 2,35,000 ಕೊಡಣ ಸರ್ ಇದು 2,35,000 ಕ್ಕೆ ನಿಮಗೆ ಒಂದು ಐಟನ್ ಓಕೆ ಸರ್ ಇಸ್ಪಾರ್ಕ್ ಇದೆ ಸರ್ 2008 ಮಾಡ್ಲು ಎಸಿ ಪೋಸ್ಟರಿಂಗ್ ಪೋದುಂಡೋ ಇದು ಇದು ಬಂದ್ಬಿಟ್ಟಿ ಸರ್ 85,000 ಕೊಡಣ ಸರ್ ಇದು 85,000 ಕ್ಕೆ ನಿಮಗೆ ಒಂದು ಪೆಟ್ರೋಲ್ ವರ್ಷನ್ ಚಿಕ್ಕ ಫ್ಯಾಮಿಲಿಗೆ 2 ವೀಲರ್ ಬೆಲೆನಲ್ಲಿ ಸಿಗುತ್ತೆ ನಿಮಗೆ ಗಾಡಿ ಓಕೆ ಸರ್ ಇದು ನೆಕ್ಸ್ಟ್ ಸರ್ ಏ ಪ್ಯಾಲಿಯೋ ಆಹಾ ಡೀಸೆಲ್ ವೆಹಿಕಲ್ ಇದು ಸರ್ ಇದು ಬಂದ್ಬಿಟ್ಟಿ 2010 ಡೀಸೆಲ್ ಗಾಡಿ ಎಸಿ ಪೋಸ್ಟರಿಂಗ್ ಪೋರ್ಂಡೋ ಡೀಸೆಲ್ ವೆಹಿಕಲ್ ಇದು ಬಂದ್ಬಿಟ್ಟಿ ಸರ್ 1,10,000 ಕೊಡಣ ಸರ್ ಇದು 1,10,000 ಕ್ಕೆ ನಿಮಗೆ ಒಂದು ಫಿಯಟ್ ಪ್ಯಾಲಿಯೋ ಸಿಗ್ತಿದೆ ಅದು ಡೀಸೆಲ್ ವೇರಿಯಂಟ್ ಓಕೆ ಸರ್ ಸರ್ ಇದು 2010 ಆಹಾ ಫೋರ್ಡ್ ಫಿಗೋ ಇದು ಎಸಿ ಪೋಸ್ಟರಿಂಗ್ ಪೋರ್ಂಡೋ ಇದೆ ಡೀಸೆಲ್ ವೆಹಿಕಲ್ ಇದು ಬಂದ್ಬಿಟ್ಟಿ ಸರ್ 1,85,000 ಕೊಡಣ ಸರ್ ಇದು 1,85,000 ಗೆ ನಿಮಗೆ ಒಂದು ಫೋರ್ಡ್ ಫಿಗೋ ಸಿಗ್ತಿದೆ ಇವನ ಮುಂದೆ ಒಂದು ಚೆವರ್ಲೆಟ್ ಸ್ಪಾರ್ಕ್ ಇದೆ ಗ್ರೀನ್ ಕಲರ್ ಇದೆ ಡೀಟೇಲ್ಸ್ ಸರ್ ಸರ್ 2009 ಎಸಿ ಪೋಸ್ಟರಿಂಗ್ ಪೋರ್ಂಡೋ ಇದೆ ಪೆಟ್ರೋಲ್ ವರ್ಷನ್ ಇದು ಸಣ್ಣ ಬಜೆಟ್ ಗಾಡಿ ಆಮೇಲೆ ಕಲಿಯಕ್ಕೆ ನಿಮಗೆ ಇಲ್ಲಿ ಆರಾಮಾಗಿ ಮನೆ ಅತ್ತ ಪಾರ್ಕಿಂಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಇದು ಬಂದ್ಬಿಟ್ಟಿ ಸರ್ ನಿಮಗೆ 1,00,000 ಕೊಡ್ಬಿಡೋಣ ಸರ್ ಫೈನಲ್ ಓಕೆ ನೋಡಿ 1,00,000 ಫೈನಲ್ ಮಾಡಿ ಕೊಡ್ತಾರೆ ನಿಮ್ಮ ಒಂದು ಚೆವರ್ಲೆಟ್ ಸ್ಪಾರ್ಕ್ ಅದು ಗ್ರೀನ್ ಕಲರ್ ಓಕೆ ಸರ್ ಇದು ಒಂದು ಐಟನ್ ಇದು 2008 ಮಾಡ್ಲು ಓಕೆ ಗಾಡಿ ಒರಿಜಿನಾಲಿಟಿ ಇದೆ ಎಸಿ ಪೋಸ್ಟರಿಂಗ್ ಪೌದುಂಡೋ ಇದೆ ಇದು ಬಂದ್ಬಿಟ್ಟು ಸರ್ 1,90,000 ಕೊಡ್ಬಿಡೋಣ ಸರ್ ಇದು 1,90,000ಕ್ಕೆ ನಿಮಗೆ ಒಂದು i10 ಸಿಗ್ತಾ ಇದೆ ಅದು 2008 ಮಾಡೆಲ್ ಸರ್ ಗಾಡಿ ಒರಿಜಿನಾಲಿಟಿ ಇದೆ ಸರ್ ಇನ್ನಿ ಓಕೆ ಸರ್ ಪಂಡಿದೆ ಎರಡು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಡ್ಯಾಟ್ಸನ್ ಗೋ 1617 ಪೆಟ್ರೋಲ್ ಓಕೆ ಎಸಿ ಪೋಸ್ಟರಿಂಗ್ ಪೌದುಂಡೋ ಎಲ್ಲ ಇದೆ ಇದು ಬಂದ್ಬಿಟ್ಟಿ ಸರ್ 2,48,000 ಕೊಡ್ಬಿಡೋಣ ಸರ್ ಇದು 2,48,000 ಗೆ ನಿಮ್ಮ ಒಂದು ರೆನಾಲ್ಟ್ ಸಾರಿ ಡ್ಯಾಟ್ಸನ್ ಗೋ ಸಿಗ್ತಾ ಇದೆ ಬೇಗ ಬಂದ್ರೆ ಬೇಗ ತಗೊಂಡ್ಬಹುದು ಈ ವೆಹಿಕಲ್ ಸೊ ಹಾಗೆ ನಮ್ಮ ಮುಂದೆ ಒಂದು ರಿಡ್ಜ್ ಇದೆ ಇದ್ರ ಡೀಟೇಲ್ಸ್ ಸರ್ 2014 ಆ ಡೀಸೆಲ್ VDI ಓಕೆ ಇದು ಬಂದ್ಬಿಡಿ ಸರ್ 3,35,000 ಕೊಡ್ಬಿಡೋಣ ಸರ್ ಇದು 3,35,000 ಫೈನಲ್ ಮಾಡಿ ಕೊಡ್ತೀರಾ ಹಾ ಹೌದು 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 ಓಕೆ ಸರ್ ಸೊ ಹಾಗೆ ನಮ್ಮ ಒಂದು ಹೊಂಡೈ ಇಯಾನ್ 15 ಮಾಡ್ಲೋ ಓಕೆ ಗಾಡಿ ಒರಿಜಿನಾಲಿಟಿ ಇದೆ ಎರಡು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಒರಿಜಿನಲ್ ಗಾಡಿ ಇದು ಬಂದ್ಬಿಡಿ ಸರ್ 2,45,000 ಕೊಡ್ಬಿಡೋಣ ಸರ್ ಇದು ಓಕೆ 2,45,000 ಫೈನಲ್ ಮಾಡಿ ಫೈನಲ್ ಮಾಡಿ ಕೊಡ್ತೀನಿ ಓಕೆ ಸರ್